ನಮಸ್ಕಾರ ಮಿರಾಕಲ್ ಡ್ರಿಂಕ್ಸ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಾನು ಅಂಬಿಕಾ ಕೃಷ್ಣಮೂರ್ತಿ ವೀಕ್ಷಕರೇ ಬದಲಾದ ಜೀವನ ಶೈಲಿಯಿಂದ ನಮ್ಮ ಆಹಾರ ಕ್ರಮ ಬದಲಾಗಿದೆ ಇದರ ಜೊತೆಗೆ ಒತ್ತಡಯುಕ್ತ ಜೀವನದಿಂದ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ ಅದರಲ್ಲಿ ಅತಿ ಮುಖ್ಯವಾದಂತಹ ಬೇರೆ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಮೂಲ ಕಾರಣವಾದಂತಹ ಒಂದೇ ಒಂದು ಏಕೈಕ ಅತಿ ಮುಖ್ಯವಾದಂತಹ ಸಮಸ್ಯೆ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಗ್ಯಾಸ್ಟ್ರಿಕ್ ಶುರುವಾಗುತ್ತೆ ನಂತರ ಆಸಿಡಿಟಿ ಆಗುತ್ತೆ ಹೊಟ್ಟೆ ಉಬ್ಬರ ಹುಳಿ ತೇಗು ಬರುತ್ತೆ ಇದನ್ನು ಕ್ರಮೇಣ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಆವಾಗ ಮಲಬದ್ಧತೆ ಆಗುತ್ತೆ ಪೈಲ್ಸ್ ಆಗುತ್ತೆ ಫಿಶರ್ ಆಗುತ್ತೆ ಫಿಸ್ತುಲ ಆಗುತ್ತೆ ಹರ್ನಿಯ ಆಗುತ್ತೆ ಇನ್ನು ಹೊಟ್ಟೆನಲ್ಲಿ ಅಲ್ಸರ್ ಆಗುತ್ತೆ ಆಯುರ್ವೇದದಲ್ಲಿ ಒಂದು ಗಾದೆ ಹೇಳ್ತಾರೆ ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಹೊಟ್ಟೆ ಚೆನ್ನಾಗಿದ್ದರೆ ಹೊಟ್ಟೆಯ ಆರೋಗ್ಯ ಚೆನ್ನಾಗಿದ್ದರೆ ಉದರದ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಅವನು ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಲಾಗುತ್ತೆ ಅಂತ ಹೇಳಿ ಸೊ ಸಾಕಷ್ಟು ರೀತಿಯಾದಂತಹ ಬದಲಾವಣೆಯಿಂದ ನಮಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಎದುರಾಗ್ತಾ ಇದೆ ಇದರೆಲ್ಲದರ ಮೂಲ ಗ್ಯಾಸ್ಟ್ರಿಕ್ ಅಂತ ಹೇಳ್ಬೋದು ಹಾಗಾದರೆ ಈ ಎಲ್ಲ ಹಂತವನ್ನು ತಲುಪಿಟ್ಟಿದ್ದೀವಿ ನಾವು ಆಲ್ರೆಡಿ ಯಾವುದೇ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೂ ಫಲಕಾರಿ ಆಗಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ ಎಷ್ಟೋ ಮಾತ್ರೆಗಳನ್ನು ತೆಗೆದುಕೊಂಡು ಆಸಿಡಿಟಿ ಮಾತ್ರೆಗಳನ್ನು ತೆಗೆದುಕೊಂಡು ಬೇರೆ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಒಳಗಾಗಿರ್ತೀರ ಖಂಡಿತವಾಗ್ಲೂ ಇಂತಹ ಪರಿಸ್ಥಿತಿಯಲ್ಲಿ ನೀವೇನಾದರೂ ಇದ್ದರೆ ಮಿರಾಕಲ್ ಡ್ರಿಂಕ್ಸ್ ಎನ್ನುವಂತಹ ಅದ್ಭುತವಾದಂತಹ ವಿಶೇಷವಾದಂತಹ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಸ್ಗಳಿದೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿಯಾದಂತಹ ಎಸ್ಎಂ ರಾಜು ಅವರು ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ವಿಶೇಷವಾದಂತಹ ಮಿರಾಕಲ್ ಡ್ರಿಂಕ್ಸ್ ಅನ್ನ ಕುರಿತಾಗಿ ಒಂದು ಎವಿ ಇದೆ ನೋಡ್ಕೊಂಡು ಬನ್ನಿ ನಮಸ್ಕಾರ ಅವಶ್ಯಕತೆಯು ಆವಿಷ್ಕಾರದ ತಾಯಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಶ್ರೀಯುತ ಎಸ್ ಎಂ ರಾಜು ಐಎಎಸ್ ಮಿರಾಕಲ್ ಡ್ರಿಂಕ್ಸ್ ನ ಆವಿಷ್ಕಾರರು 1973 to 1981 ರಾಜು ಅವರು ಸಂಧಿವಾತದಿಂದ ಬಳಲುತ್ತಿದ್ದು ಈ ಸಂದರ್ಭದಲ್ಲಿ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಔಷಧೀಯ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುತ್ತಿರುವಾಗ ಅವರು ತಮ್ಮ ಸಂಶೋಧನೆಯ ಮಿರಾಕಲ್ ಡ್ರಿಂಕ್ಸ್ ನನ್ನು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಗುಣಮುಖರಾದರು 2008 ತಮ್ಮ ತಂದೆಯವರಿಗೆ ಮೂತ್ರಪಿಂಡದ ವೈಫಲ್ಯದಿಂದ ಡಯಾಲಿಸಿಸ್ ನಲ್ಲಿ ಇದ್ದಾಗ ಎಸ್ ಎಂ ರಾಜುರವರು ತಮ್ಮ ಸಂಶೋಧನೆ ಮಾಡಿದ ಮಿರಾಕಲ್ ಡ್ರಿಂಕ್ಸ್ ಗಿಡಮೂಲಿಕೆಯ ಆಹಾರವನ್ನ ನೀಡಿ ಸರಿ ಮಾಡಿದರು ನಂತರ 2010 ತಮ್ಮ ಎರಡನೆಯ ಮಗನಿಗೆ ರಕ್ತದ ಕ್ಯಾನ್ಸರ್ ಪತ್ತೆಯಾಯಿತು ಆಗ ಅವರು ಅಲೋಪತಿ ಔಷಧ ಮತ್ತು ಮಿರಾಕಲ್ ಡ್ರಿಂಕ್ಸ್ ನ ಆಹಾರ ಪೂರಕಗಳ ಜೊತೆಯಲ್ಲಿ ಚಿಕಿತ್ಸೆಯನ್ನ ನೀಡಿ ಸರಿಪಡಿಸಿದರು ಮುಂದಿನ ದಿನಗಳಲ್ಲಿ ಅವರು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೆ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಕೇಂದ್ರ ಸಚಿವರು ಸಿನಿಮಾ ನಟರು ಉದ್ಯಮಿಗಳು ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ ಈ ಪೂರಕಗಳನ್ನು ನೀಡಿ ಗುಣಪಡಿಸಿದ್ದಾರೆ ಈ ಪೂರಕವನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಇವರನ್ನು ಎಲ್ಲರೂ ಉತ್ತೇಜಿಸಿದರು ಮಿರಾಕಲ್ ಡ್ರಿಂಕ್ಸ್ ಅನ್ನು 11/10/2016 ಇದನ್ನು ಗೌರವಾನ್ವಿತ ಸಚಿವರಾದ ಶ್ರೀಪಾದ್ ಎಸ್ಒ ನಾಯಕ್ ರಾಜ್ಯ ಸಚಿವ ಮಂತ್ರಿಗಳು ಲೋಕಾರ್ಪಣೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಗಿರಿರಾಜ್ ಸಿಂಗ್ ರಾಜ್ಯ ಸಚಿವ ಸಣ್ಣ ಮತ್ತು ಮಧ್ಯಮ ಉದ್ಯಮ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀಯುತ ಡಾಕ್ಟರ್ ಕೆಸಿ ಕಾಟೋಜ್ ಆಯುಷ್ಯ ಸಚಿವಾಲಯ ಸಲಹೆಗಾರರು ಗೌರವಾನ್ವಿತ ಜಸ್ಟಿಸ್ ಶ್ರೀ ರಾಜೇಂದ್ರ ಪ್ರಸಾದ್ ಎಸ್ಎನ್ ಸಿಂಹ ಉಚ್ಚ ನ್ಯಾಯಾಲಯ ಪಾಟ್ನಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದಲ್ಲದೆ ರಾಜುರವರು ಒಂದೇ ದಿನ 1 crore ಸಸಿಗಳನ್ನು ದಿನಾಂಕ 29/8/2009 ನಡೆಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇದನ್ನು ಕಂಡು ಬಿಬಿಸಿಯು ಇವರನ್ನು ಇಂಡಿಯನ್ ಪ್ಲಾಂಟಿಂಗ್ ಗುರು ಎಂದು ಕರೆದಿದ್ದಾರೆ ಹಾಗೂ ಎಪಿಜಿ ಅಬ್ದುಲ್ ಕಲಾಂ ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಮ್ಮ ಬುಕ್ ಟಾರ್ಗೆಟ್ 3 billion ನಲ್ಲಿ ಇವರ ಸಸಿ ನೆಡುವ ಕಾರ್ಯಕ್ರಮವನ್ನು ಪ್ರಶಂಸಿಸಿ ಬರೆದಿದ್ದಾರೆ ನಮಸ್ಕಾರ ಅವಶ್ಯಕತೆಯು ಆವಿಷ್ಕಾರದ ತಾಯಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ವಿಶೇಷವಾದಂತಹ ವಿಭಿನ್ನವಾದಂತಹ ಮಾಹಿತಿ ಇತ್ತು ಅಂತ ಹೇಳಿಬಿಟ್ಟು ನಿಮಗೆ ಗ್ಯಾಸ್ಟ್ರಿಕ್ಗೆ ಅಥವಾ ಲಿವರ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು ಕರೆ ಮಾಡುವಂಥ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಕರೆ ಮಾಡಿ ನಿಮಗಿರುವಂಥ ಆರೋಗ್ಯದ ಸಮಸ್ಯೆಗಳಿಗೆ ಯಾವ ಮಿರಾಕಲ್ ಡ್ರಿಂಕ್ಸ್ನ ಪ್ರಾಡಕ್ಟು ನಿಮಗೆ ಸೂಕ್ತ ಎಂಬೆಲ್ಲ ಮಾಹಿತಿಯನ್ನು ರಾಜ ಸರಿಂದ ತಿಳ್ಕೊಳ್ಬಹುದು ಸರಿ ಈಗ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂದಿದ ತಕ್ಷಣ ಎಲ್ರಿಗೂ ಊಟ ಮುಂದೆ ಬಂತು ಅಂದರೆ ಸಾಕು ತುಂಬ ಭಯ ಆಗೋಕೆ ಶುರುವಾಗುತ್ತೆ ಅದ್ರ ಬಗ್ಗೆ ಬೇಜಾರೇ ಹುಟ್ಕೊಂಡು ಬಿಟ್ಟಿರುತ್ತೆ ಏನ್ ಕಾರಣ ಇರ್ಬೋದು ಸರ್ ಇದಕ್ಕೆ ಸಿ ಫಸ್ಟ್ ಆಫ್ ಆಲ್ ಇದು ಹೇಳ್ತೀನಿ
ಅಂತವರು ಇವತ್ತೇನೆ ಮರ್ತೋ ಬಿಡ್ಲಿ ಹಾಗ ಬೇಜಾರಾಗೋದಿಲ್ಲ. ಒಂದ್ ಸರಿ ಗ್ಯಾಸ್ಟ್ರೋ ಸಪೋರ್ಟ್ ಲಿವರ್ ಸಪೋರ್ಟ್ ಅನ್ನ ಡೆವಲಪ್ ಮಾಡಿದೀನಿ, ಅದ್ ತಕೊಂಡ್ರೆ ಹೇಗೆ ಆಗುತ್ತೆ ಅಂದ್ರೆ ಒಂದು ವಾರದಲ್ಲೇನೆ ಎಲ್ಲ ತಿನ್ಬಹುದು. ಯಾಕೆಂದ್ರೆ ಈಗ ಟೆಸ್ಟಿಮೋನಿಯಲ್ ಇನ್ನೊಂದು ಒಬ್ರು ಹೇಳ್ತಾರೆ, ಅದು ಹೇಳಿದಾಗ ಜನಕ್ಕೆಲ್ಲ ಗೊತ್ತಾಗುತ್ತೆ. ಸೊ ಮುಖ್ಯವಾಗಿ ನೀವು ಫಸ್ಟ್ ಕ್ವಶನ್ ಕೇಳಿದ್ರಲ್ಲ ಹೇಗೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಸಿಸ್ಟಮ್ ನಾವು ಅರ್ಥ ಮಾಡ್ಕೊಳ್ಳಂತೆ. ಏನು, ನಾವು ಯಾವುದೇ ದೇವ್ರ ಆಹಾರ ನಮಗೆ ಕೊಟ್ಟಿದ್ದಾನೆ, ನಮ್ಮ ಮನ್ಸಲ್ಲಿ ಇಟ್ಕೊಳ್ಬೇಕು ಆಹಾರದಲ್ಲಿ ಯಾವ ಯಾವ ಅಂಗಗಳಿಗೆ ಯಾವ ಯಾವ ಪೋಷಕಾಂಶ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಬೇಕು ಎಲ್ಲಾನು ದೇವರು ಬರೆದು ಇಟ್ಟಿದ್ದಾನೆ, ಅದರಲ್ಲೆಲ್ಲ ಇದೆ. ಈಗ ಅದು ಹೊಟ್ಟೆಯಲ್ಲಿ ಬ್ರೇಕ್ ಆಗ್ತದೋ ಇಲ್ವೋ ಅದು ಕ್ವಶನ್. ಹೌದು, ಫಸ್ಟ್ ಏನು, ನಾವು ತಿನ್ನೋ ವೇಳೆಯಲ್ಲಿ ನಿಧಾನ ತಿನ್ಬೇಕು. ಯಾಕೆಂದ್ರೆ ಈ ಸೆಲೈವ ಏನಿದೆ ಅದು ಏನೋ ಡೈಜೆಷನ್ ಮಾಡೋದಕ್ಕೆ ಅದು ಒಂದು ಪಾರ್ಟ್, ಅದು ಸಪೋರ್ಟ್ ಮಾಡುತ್ತೆ. ಆಮೇಲೆ ಹೊಟ್ಟೆಲಿ ಹೋದಾಗ ಹೊಟ್ಟೆನಲ್ಲಿ ಎರಡು ಕೆಲಸ ಇದೆ. ಒಂದು, ಸಾವಿರಾರು ವರ್ಷಗಳಿಂದ ಅಮ್ಮನ ಮುಖಾಂತರ ಈ ಉಪಯುಕ್ತವಾದ ಜೀವಾಣು ಅಂದ್ರೆ ಬ್ಯಾಕ್ಟೀರಿಯಾಸು ಉಪಯೋಗ ಇರೋವು ಟ್ರಾನ್ಸ್ಫರ್ ಆಗಿ ಬಂದಿದೆ ಮಗುಗೆ. ಹೌದು, ಸೊ ಅದು ಒಂದು, ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಎರಡನೇದು ಏನು ಅಂತಂದ್ರೆ ನಮ್ಮ ಕೆಪಾಸಿಟಿ ಏನಿದೆ ಡೈಜೆಷನ್ ಆಗೋದಕ್ಕೆ ನಮಗೆ ಗೊತ್ತಾಗುತ್ತೆ, ಅದ್ರ ಪ್ರಕಾರನೇ ಊಟ ತಗೊಳ್ಬೇಕು. ಈಗ ಫಸ್ಟ್ ಏನ್ ಹೇಳ್ತೀನಿ, ಫಸ್ಟ್ ಅದನ್ನ ಮೈಕ್ರೋಬ್ಸ್ದು ಇವಾಗ ಯಾವ ಸ್ಥಿತಿ ಇದೆ, ಇವಾಗ ಏನಾಗಿದೆ ಅಂತಂದ್ರೆ ಈ ನಮ್ಮ ಗಾಳಿಯಲ್ಲಿ ಎಲ್ಲ ಇದಾಗಿ ಟಾಕ್ಸಿಸಿಟಿ ಆಗಿ ಗಿಡ ಕಡಿತೀವಿ, ಗಿಡ ಮತ್ತೆ ನೆಡೋದಿಲ್ಲ, ಆದ್ರಿಂದ ಕಾರ್ಬನ್ಸ್ ಜಾಸ್ತಿ ಆಗಿ ಆಗಿ ಇದು ಇಂಗಾಲದ ಡೈಆಕ್ಸೈಡ್, ಸೊ ಆಟೋಮೆಟಿಕ್ಲಿ ಅದು ಇದಾಗಿ ಪೊಲ್ಯೂಟ್ ಆಗಿ, ಸೊ ಅದು ಶರೀರಕ್ಕೆ ಬಂದು ಆ ಒಂದು ಮೈಕ್ರೋಬ್ಸ್ನು ಹಾಳು ಮಾಡುತ್ತೆ, ಆಮೇಲೆ ಸೆಲ್ನು ಹಾಳು ಮಾಡುತ್ತೆ. ಹೌದು, ಖಂಡಿತ. ಎರಡನೇದು ಏನು ಅಂತಂದ್ರೆ ಆಂಟಿಬಯೋಟಿಕ್ಸ್, ನಮಗೆ ಏನ್ ಬೇಕು ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಳಲ್ಲ. ಓ ಹಿಂಗೆ ಫೀವರ್ ಬಂದಿದೆ ನಂಗೆ ಬೇಗ ಹೋಗ್ಬೇಕು ಅಂತ ನಾವೇ ಹೋಗ್ಬಿಟ್ಟು ಶಾಪಲ್ಲಿ ಹೋಗ್ಬಿಟ್ಟು ಪ್ಯಾರಾಸೆಟಮಲ್ ಮತ್ತೆ ಆಂಟಿಬಯೋಟಿಕ್ ಕೋರ್ಸ್ ತಗೊಂಡ್ಬಿಟ್ಟು ತಿಂತು, ಸೊ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಹೊಟ್ಟೆನ ಹಾಳು ಮಾಡ್ಕೊಂತೀವಿ ಆ ಮೈಕ್ರೋಬ್ಸ್ನ. ಸೊ ಮೂರನೇದು ಏನು ಅಂತಂದ್ರೆ ಪೆಸ್ಟಿಸೈಡ್ಸ್ ರೆಸಿಡ್ಯೂ ಫುಡ್. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಒಳ್ಳೆ ಬೆಳೆ ಬರಲಿ ಅಂತ ಮ್ಯಾಕ್ಸಿಮಮ್ ಪೆಸ್ಟಿಸೈಡ್ಸ್ ಹಾಕ್ತೀವಿ, ಯಾಕೆಂದ್ರೆ ಕ್ರಿಮಿಕಿ ಇವು ಪೆಸ್ಟ್ಸ್ ಇದಾಗ್ಲಿ ಅಂತ. ಯಾಕೆಂದ್ರೆ ಅವು ಮರ ಕಡಿಯೋದ್ರಿಂದ ಮರಗಳೇ ಇಲ್ಲ ಅವು ಅಷ್ಟು ಆಟೋಮೆಟಿಕ್ ಹೋಗಿ ಇದ್ರ ಮೇಲೆ ಕುತ್ಕೊಳ್ತಾರೆ. ಅಂದ್ರೆ ಇಂಡೈರೆಕ್ಟ್ಲಿ ಎಲ್ರಿಗೂ ಹೇಳೋದಂದ್ರೆ ಪ್ರತಿಯೊಂದು ಬರ್ತ್ಡೇ ನಲ್ಲೂನ ಒಂದೊಂದು ಗಿಡ ಹಾಕ್ಲಿ ಅಂತ. ಸೊ ಅದು ಏನು ಹಣ್ಣು ಕೊಡುವಂತ ಗಿಡ ಆಗ್ತು ಅಂದ್ರೆ ಪಶಿ ಮತ್ತೆ ಕ್ರಿಮಿ ಕೀಟ ಎಲ್ಲಕ್ಕೂನ ಹಣ್ಣು ಸಿಗುತ್ತೆ, ಮನುಷ್ಯಗೂ ಸಿಗುತ್ತೆ. ಉದಾಹರಣೆಗೆ ನೇರಳೆ ಹಣ್ಣಾಗ್ಲಿ, ಸೊ ಮಾವಿನ ಹಣ್ಣಾಗ್ಲಿ, ಸುಮಾರು ನೀವು ಮೊದಲಿಂದ ನೋಡಿ ರಾಜರುಗಳು ಹೆದ್ದಾರಿಗಳಲ್ಲಿ ಆ ಕಡೆ ಈ ಕಡೆ ಹಣ್ಣು ಗಿಡಗಳನ್ನ ಇದ್ ಮಾಡ್ತಾ ಇದ್ರು. ಸೊ ಅದು ಎಲ್ಲರೂ ಅವರವರ ಮನೆಗಳಲ್ಲಿ ಸ್ಕೂಲ್ ಬಿಲ್ಡಿಂಗ್ ಗಳಲ್ಲಿ ಅವ್ರ ಹಾಕಿ ಪ್ರಮೋಟ್ ಮಾಡ್ತು ಅಂತಂದ್ರೆ ಒಂದು ಆ ಒಂದು ಜೀವ ಜಂತುಗೆ ಆಹಾರ ಸಿಗುತ್ತೆ. ಸೊ ಇನ್ನೊಂದು, ನಾವೇನ್ ಪೊಲ್ಯೂಷನ್ ಮಾಡ್ತೀವಿ ಅದನ್ನ ಅಬ್ಸಾರ್ಬ್ ಮಾಡ್ಬಿಟ್ಟು ಕಾರ್ಬನ್ ನ ವುಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಂದ್ರೆ ಇದು ಸೌದಿ ಆಗಿ ಮರ ಆಗಿ. ಇನ್ ಮೂರನೇದು ಏನಂದ್ರೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಮತ್ತೆ ಟೆಂಪರೇಚರ್ ಡೌನ್ ಆಗುತ್ತೆ. ಅದ್ಭುತವಾದಂತ ಮಾಹಿತಿ. ಮತ್ತಷ್ಟು ಮಾತನಾಡೋಣ ಸರ್, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರಾಥವ್ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವಿಲ್ಲಿ ಗೋಕಾಕ್ದಿಂದ 400 ಅಂತ ಹೇಳಿ ಹಳ್ಳಿ ಇದೆ. ಓಕೆ, ರಾಜು ಸರ್ ಇದ್ದಾರೆ. ಅಮ್ಮ ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ ಸರ್? ಹೇಳಿ. ನಮಸ್ಕಾರ ಹೇಳಮ್ಮ. ನಮಸ್ಕಾರ. ಇದು ನನಗ್ರಿ ಇದು ಎದೆಯೆಲ್ಲ ಉರಿದಿತ್ರಿ, ಆಮೇಲೆ ಬೆನ್ನೆಲ್ಲ ಬೀಗಿಲಾಕತ್ತೈತ್ರಿ, ಆಮೇಲೆ ಪಿತ್ ಆಗೈತಂತ ಹೇಳಿ ಪಿತ್ ಆಗಿ ಹೊಟ್ಟೆ ಗ್ಯಾಸ್ ಹಿಡಿದ್ರಿ, ಮತ್ತ ಹೊಟ್ಟ ಒಂಥರ ಮೈ ಎಲ್ಲ ಜುಮ್ 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 ಜುಮ್. ಎಲ್ಲ 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 ಒಂದು ವಾರದಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತಮ್ಮ. ಬೆಳಗ್ಗೆ ಗ್ಯಾಸ್ಟ್ರೋ ಸಪೋರ್ಟ್, ಬೆಳಗ್ಗೆ ಮತ್ತೆ ಸಂಜೆ 30 ml ನೀರಲ್ಲಿ ಮಿಕ್ಸ್ ಮಾಡಿ ಕುಡಿರಿ, ಇಲ್ಲಾಂದ್ರೆ ಹಂಗೆ ಕೊಡ್ರಿ. ಮಧ್ಯಾಹ್ನ ಲಿವರ್ ಕೇರ್ ತಗೊಳ್ಳಿ. ಸೊ ನಿಮಗೆ ನೀವು ನೆಕ್ಸ್ಟ್ ಹೆಂಗಿದ್ರೆ ಯಾವ ಪ್ರತಿ ವಾರನೂ ಎರಡು ಸರಿ ಬರ್ತಾನೆ, ನಿಮ್ಗೇನು ಗೊತ್ತಾಗುತ್ತೆ ಯಾವ ರಿಸಲ್ಟ್ಸ್ ಅಂತ. ಏನು ಚಿಂತೆ ಮಾಡಂಗಿಲ್ಲ, ಎಲ್ಲ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಆಗುತ್ತೆ.
ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದಕ್ಕೆ ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು, ನಾಳೆ ನಿಮಗೆ ಕರೆ ವಾಪಸ್ ಆಗುತ್ತೆ. ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ತಿಳ್ಕೊಂಡು ಯಾವ ಮಿರಾಕಲ್ ಡ್ರಿಂಕ್ಸ್ನ ಪ್ರಾಡಕ್ಟ್ ಸೂಕ್ತ ಎನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಈಗ ರಾಜು ಸರ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಗ್ಯಾಸ್ಟ್ರೋ ಸಪೋರ್ಟ್ ಮತ್ತು ಲಿವರ್ ಕೇರ್ ಅನ್ನು ತೆಗೆದುಕೊಳ್ಳೋದ್ರಿಂದ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಮತ್ತೊಬ್ಬರು ಕಾಲರ್ ಇದ್ದಾರೆ, ನಮಸ್ಕಾರ. ಹಲೋ, ನಮಸ್ಕಾರ. ಏನು ಸಮಸ್ಯೆ ಇದೆ ತಿಳಿಸಿ, ರಾಜು ಸರ್ ಇದ್ದಾರೆ. ನನಗೆ ಮೊಣಕಾಲು ನೋವು. ಮತ್ತೆ ಶುಗರ್ ಏನು ಇಲ್ವೇ ನಮ್ಮ ನಿಮಗೆ? ಇಲ್ಲ ಸರ್, ಶುಗರ್ ಬಿ ಪಿ ಏನಿಲ್ಲ ಸರ್, 61 ವಯಸ್ಸು. ಏನು ಚಿಂತೆ ಮಾಡಕ್ಕೋಬೇಡ್ರಿ. ಬೆಳಗ್ಗೆ ಒಂದು ಹಾರ್ತೋ ಕೇರ್ ಅಂತಿದೆ, ಆಮೇಲೆ ಇದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಕೇರ್ ಅಂತ ಬೆಳಗ್ಗೆ ತಗೊಳ್ಬೇಕು. ಸೊ ಮಧ್ಯೆ ರೀನಲ್ ಕೇರ್ ತಗೊಳ್ಬೇಕು, ಮತ್ತೆ ಈವ್ನಿಂಗು ಎಗೈನ್ ಆರ್ಥೋ ಕೇರು ಮತ್ತೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಕೇರ್ ಆದರೂ ತಗೊಳ್ಬೋದು. ಇಲ್ಲಾಂದ್ರೆ ಆರ್ಥೋ ಕೇರು ಇಮ್ಯೂನ್ ಕೇರ್ ತಗೊಂಡು ಎರಡು ಸರಿ ಆಕ್ಸಿಮೆಜ್ಗೆ ನೀವು ಕುಡಿದ್ರೆ ನಿಮಗೆ ಲೈಫ್ ಟೈಮ್ ರಿಲೀಫ್ ಸಿಗುತ್ತೆ. ಮತ್ತೆ ಇದೇನು ಪರ್ಮನೆಂಟ್ ಆಗಿ ಲೈಫ್ ಟೈಮ್ ತಗೊಳ್ಳೋದೇನು ಬೇಕಾಗಿಲ್ಲ, ಆದರೆ ಮನೆ ಮದ್ದುಗಳು ಮನೆಯಲ್ಲೇ ಇರುತ್ತೆ, ಅದು ಲೈಫ್ ಟೈಮ್ ತಗೊಂಡ್ರೆ ನಿಮಗೇನೆ ಒಳ್ಳೇದಾಗುತ್ತೆ. ಧನ್ಯವಾದಗಳು. ನೆನಪಿರಲಿ ವೀಕ್ಷಕರೇ, ಲೈಫ್ ಲಾಂಗ್ ತೆಗೆದುಕೊಳ್ಳುವಂತಹ ಏನು ಚಾನ್ಸಸ್ ಇರೋದಿಲ್ಲ. ನಿಮಗೆ ಕಾಯಿಲೆ ಯಾವಾಗ ಗುಣವಾಗುತ್ತೆ ಅಂತ ಅನ್ನಿಸ್ತಾ ಇದೆ, ನಿಮಗೆ ಗೊತ್ತಾಗುತ್ತೆ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದರಿಂದ ನಿಮಗೆ ಕಾಯಿಲೆ ವಾಸಿಯಾಗೋ ತನಕ ಔಷಧಿಗಳ ಅಗತ್ಯ ಇರುತ್ತೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ತೆ, ಏನು ಸಮಸ್ಯೆ ಇದೆ ತಿಳಿಸಿ, ರಾಜು ಸರ್ ಇದ್ದಾರೆ. ದಯವಿಟ್ಟು ಟಿ ವಿ ನೋಡ್ಕೊಂಡು ಮಾತನಾಡಿಬಿಡಿ, ಹೊರಗಡೆ ಬಂದು ಮಾತನಾಡಿ. ಪ್ರಶ್ನೆ ಕೇಳಿ, ಏನು ಸಮಸ್ಯೆ ಇದೆ? ನಮಸ್ತೆ ಮೇಡಮ್. ಮಾತನಾಡಿ, ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ಮಾ ಹೊರಗಡೆ ಬನ್ನಿ. ಮೇಡಮ್, ನಮ್ಮ ಮನೆಯವ್ರಿಗೆ ತುಂಬಾ ಎದೆ ನೋವು ಮತ್ತೆ ಬೆನ್ನೋವು ಇದೆ. ಸರ್ ಇದ್ದಾರೆ, ಮಾತನಾಡಿ. ಮಾ ನೋಡಮ್ಮ, ಎದೆನೋವು ಬೆನ್ನೋವು ಇತ್ತು ಅಂತಂದ್ರೆ ನನ್ನ ಪ್ರಕಾರ ಹಾರ್ಟ್ ಸಮಸ್ಯೆನೂ ಇರಬಹುದು. ನೀವೇನಾದ್ರು, ಯಾಕೆಂದ್ರೆ ಈಗ ಒಂದು ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಎಸ್ಪೆಷಲಿ ಹಳ್ಳಿಗಳಲ್ಲಿ ಎದೆನೋವೇನೋ ಬಂತು ಅಂತಂದರೆ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಭಯಪಡ್ತಾರೆ. ಒಂದು ವೇಳೆ ಡಾಕ್ಟ್ರ್ ಹತ್ರ ಹೋಯಿತು ಅಂತಂದರೆ ಏಂಜಿಯೋಪ್ಲಾಸ್ಟಿ ಮಾಡಿಸ್ಬೇಕು, ಬೈಪಾಸ್ ಸರ್ಜರಿ ಮಾಡಬೇಕು, ಇಲ್ಲಾಂದರೆ ನೀವು ಜಾಸ್ತಿ ನೀವು ಉಳಿಯೋದಿಲ್ಲ ಅಂದರೆ ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ ಅಂತ. ನೀವೇನೂ ಚಿಂತೆ ಮಾಡಬೇಡ್ರಿ, ಅದಕ್ಕೆ ಆ್ಯಂಟಿ ಏಜಿಂಗು, ಕಾರ್ಡಿಯೋವ್ಯಾಸ್ಕ್ಯುಲರು, ಇಮ್ಯೂನ್ ಕೇರ್ ಅಂತ ಮೂರು ಪ್ರಾಡಕ್ಟು 15-15 ml ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಂಜೆ ತಗೊಳ್ಳೋದು. ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರು ಮತ್ತು ಇದು ಯಾವುದು ಲಿವರ್ ಕೇರ್ ಅಂತ ತೊಗೊಂಡ್ರೆ ಬರೀ ಒಂದು 10 ದಿನದಲ್ಲೇ ನಿಮ್ಮ ಹಸ್ಬೆಂಡ್ ಅವರಿಗೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತಮ್ಮ. ನಾನೇನು ಇದು ಅತಿಶಯೋಕ್ತಿಯಿಂದ ಹೇಳ್ತಾ ಇಲ್ಲ, ಅದು ಎಂಥ ಪ್ರಾಬ್ಲಮ್ ಎದೆ ನೋವಿದ್ದರೂ ಸಹ ನೂರಾರು ಜನಕ್ಕೆ ನಾನು ನೋಡಿದ್ದೀನಿ. ಸೊ ಎಕ್ಸ್ಟ್ರಾಡನರಿ ರಿಸಲ್ಟ್ ಬರುತ್ತೆ, ನೀವೇನು ಚಿಂತೆ ಮಾಡೋಕ್ಕೋಗ್ಬೇಡ್ರಿ. ಆಮೇಲೆ ಶುಗರ್ಗೆ ಏನಾದರೂ ಮೆಡಿಸನ್ ತೊಗೊಳ್ತಾ ಇತ್ತು ಅಂತಂದರೆ, ಬಿ ಪಿಗೆ ಏನಾದರೂ ಮೆಡಿಸನ್ ತೊಗೊಳ್ತಾ ಇತ್ತು ಅಂತಂದರೆ ಅದನ್ನು ಒಂದು 10 ದಿನ ಆದಮೇಲೆ ನೋಡಿಕೊಂಡು ಅದನ್ನು ಕಡಿಮೆ ಮಾಡಬೇಕಾಗ್ತದೆ ಅಷ್ಟೇ. ಓಕೆ, ಧನ್ಯವಾದ. ಆಮೇಲೆ ಸ್ವಲ್ಪ ಎಣ್ಣೆ ಪದಾರ್ಥಗಳು ತಿನ್ನಬಾರ್ದು, ಅದನ್ನ ನೆನಪಿಟ್ಕೊಳ್ಳಿ. ಸರಿ, ಈಗ ಗ್ಯಾಸ್ಟ್ರಿಕ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಅವಾಗ ಮಲಬದ್ಧತೆ ಆಗುವಂತ ಸಮಸ್ಯೆ ಇರುತ್ತೆ. ತುಂಬಾ ಜನರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಇದೇ ಆಗಿರೋದ್ರಿಂದ ಅಲ್ಲೇ ಫುಲ್ ಇಡೀ ದಿನ ಅಪ್ಸೆಟ್ ಆಗ್ಬಿಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನಾನು ಹೇಳ್ತೀನಿ, ನಾನು ಕಂಡಿಡಿದಾಗ ನನಗೇನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಕಂಡಿಡಿದಂದು ಕಂಡಿಡಿದು ಬಿಟ್ಟಿದ್ದೆ. ಒಬ್ರು ಅರ್ಜುನ್ ಸಿಂಗ್ ಅಂತ ಒಬ್ರು ಬಂದ್ರು ನನ್ನ ಚೇಂಬರ್ಗೆ, ಒಬ್ರು ಎಂ ಎಲ್ ಎರ ಜೊತೆನಲ್ಲಿ. ಸೊ ನಾನು ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿ ಆಗಿದ್ದೆ 2014 ಅಲ್ಲಿ. ಸೊ ಅವರು ತುಂಬಾ, ನಾನು ಗೊತ್ತಲ್ಲ ನಮ್ಮ ಐಎಎಸ್ ನಲ್ಲಿ ಎಸ್ ಡಿ ಎಂ ಆದಾಗ ನಿಂತು ಅಷ್ಟೇ ಸುಮಾರು ವರ್ಷಗಳಿಂದ ಪರಿಚಯ ಇರ್ತಾರೆ. ಸೊ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬಟ್ಟೆ ಮೇಲೆ ಕಿತ್ಬಿಟ್ರು, ನೋಡಿ ಸರ್ ನನ್ಗೆ ಬಟ್ಟೆ ಉಬ್ರ ಇದೆ ಅಂತ ಅವರು, ಇದು ಆನರಬಲ್ ಎಂ ಎಲ್ ಎ ಅವರು. ಸೊ ನಾನು ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ತಾ ಇದ್ದೆ ಎಲ್ಲ ನಂಬರ್ಗಳು ಬರೆದು. ಸೊ ಅವ್ರಿಗೆ ಕೊಟ್ಟೆ. ಆ ಪಕ್ಕದಲ್ಲಿ ಅರ್ಜುನ್ ಸಿಂಗ್ ಅಂತಿದ್ರು, ಅವರೇನೋ ಪೊಲಿಟಿಷಿಯನ್ ಅಂತ ಅಂದ್ಕೊಂಡು ಅವ್ರಿಗೂ ಕೆಲವರು ಕೊಟ್ಟೆ. ಆಮೇಲೆ ಒಂದಿನ ಸೂಟ್ ಅಲ್ಲಿ ಬಂದ್ರು ಅವರು, ಅರ್ಜುನ್ ಸಿಂಗ್ ಅವ್ರ ಇಂಡಸ್ಟ್ರಿಸ್ಟ್ ಬೇಸಿಕಲಿ, ಅವರ ಪರಿಚಯಸ್ಥರು. ಅವರಂದ್ರು, ಸರ್ 20-30 ವರ್ಷ ನನ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಬಾತ್ರೂಮ್ ಅಲ್ಲಿ 1-1.5 ಗಂಟೆ 2-2 ಗಂಟೆ ಇರಬೇಕಾಗಿತ್ತು ಗ್ಯಾಸ್ ರಿಲೀಸ್ ಮಾಡೋದಕ್ಕೆ, ಅಷ್ಟು ಇದಾಗ್ತಾ ಇತ್ತು. ಈಗ ನನಗೆ ಬರೀ ಒಂದು ವಾರದಲ್ಲೇ ಹೆಂಗಾಗಿದೆ ಅಂತಂದ್ರೆ, ಇದೇನಾದ್ರೂ ಸಹ ನೀವು ಪಬ್ಲಿಕ್ ತಗೊಂಡ್ ಬಂದ್ರೆ ಇದು ಬೆಂಕಿ ಆಗುತ್ತೆ ಜನಗಳಲ್ಲಿ, ಅಂದ್ರೆ ಈ ಪ್ರಾಡಕ್ಟ್ ಕೋ ಲಿಯಾ ಆಯ್ತು ಪಬ್ಲಿಕ್ ಮೇ ಹಾಗ್ ಲಗ್ ಜಾಯಗ ಮಾರ್ಕೆಟ್ ಮೇ ಅಂತ ಅಂದ್ರು. ಅಷ್ಟು ಎಫೆಕ್ಟಿವ್ ಇದೆ ಅದ್ರದ್ದು. ಸೊ ಅದು, ಇದನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ಹೇಗೆ ನೀವು ಹೇಳಿದ್ರಲ್ಲ, ಒಂದು ಯಾವಾಗಲೂ ಅಸಿಡಿಟಿ ಇತ್ತು ಅಂತಂದ್ರೆ ಒಳಗಡೆ ಹಲ್ಸರ್ ಆಗುತ್ತೆ, ಅಲ್ಟಿಮೇಟ್ಲಿ ಅದನ್ನೇ ಅರ್ನಿಯಾ ಅಂತ. ಇಟ್ಸ್ ಲೈಕ್ ಒಳಗಡೆದು ಇನ್ನರ್ ಗ್ಯಾಂಗ್ರಿಯನ್ ಅಂತ ಅನ್ಬಹುದು. ಖಂಡಿತ ಖಂಡಿತ ಸರ್. ಒಬ್ರು ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ಕಾರ.
ಏನ್ ಸಮಸ್ಯೆ ಇದೆ ತಿಳಿಸಿಮ್ಮ ರಾಜು ಸರ್ ಇದ್ದಾರೆ ನಾವು ಬೆಳಗಾಂದಿಂದ ಮಾತಾಡೋದು ಹಾ ಹೇಳ್ರಿ ಎಡಗಡೆ ಮಂಡ್ಯ ನೋವು ಇದೆ ರೀ ಮಟ್ಟಕ್ಕ ಬಂದಿಲ್ಲ ಬಹಳ ಸಾತ್ ಆಗತ್ತೈತಿ ಬೆಂಡ್ ಬರಕ್ಕ ಎಲ್ಲ ಎಕ್ಸ್ರೇ ತೆಗ್ಸಿದ್ರಿ ಎಲ್ಲ ಮಾಡಿದ್ರಿ ಇದು ಕೀಲ್ ನೋವು ಸ್ವಲ್ಪ ಸೌದ ಚೆನ್ನಾತಾರ್ರಿ ಬಿಪಿ ಇಲ್ಲ ಶುಗರ್ ಇಲ್ಲ ಏನು ಚಿಂತೆ ಮಾಡ್ಬೇಡ್ರಿ ನಮ್ಮ ಅಲೋಪತಿಕ್ ಸೈನ್ಸ್ ಅಲ್ಲಿ ಏನು ಹೇಳ್ತಾರಂದ್ರೆ ಒಂದ್ಸರಿ ಅದೇನೇ ಗ್ಯಾಪ್ ಆಗಿ ಕಾರ್ಟಿಲೇಜ್ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ಅದಕ್ಕೆ ನೀ ರಿಪ್ಲೇಸ್ಮೆಂಟೇ ಮಾಡಬೇಕು ಏನೂ ಇಲ್ಲ ಅಂತಾರೆ ಬಟ್ ನಾನು ಈಗ ಏನು ಕಂಡುಹಿಡಿದಿದ್ದೀನಿ ಅದು ಜೀವಕೋಶದೇ ಸೆಲ್ ರಿಜನರೇಷನ್ ಥೆರಪಿ ಅಂತ ಅದು ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗುತ್ತೆ ಸೊ ಬೆಳಗ್ಗೆ ಏನು ತೊಗೊಳ್ಬೇಕು ನಾನು ಆಗಲೇ ಒಬ್ಬರಿಗೆ ಮಂಡಿ ನೋವಿಗೆ ಹೇಳ್ತಾ ಇದ್ದೆ ಒಂದು ಆರ್ಥೋ ಕೇರ್ ಅಂತ ಆಮೇಲೆ ಇನ್ನೊಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರ್ ಅಂತ ಮತ್ತು ಮಧ್ಯಾಹ್ನ ರೀನಲ್ ಕೇರ್ ಅಂತ ಮತ್ತು ಈವ್ನಿಂಗು ಇಮ್ಯೂನ್ ಕೇರು ಮತ್ತು ಕಾರ್ಡಿಯೋವೆಸ್ಕಲ್ ಕೇರು ಅಥವಾ ಆರ್ಥೋ ಎಲ್ಲ ನಿಮ್ಗೆ ಹೇಳ್ತಾರೆ ಇಲ್ಲಿ ನಿಮಗೆ ಒಂದು ಇದು ಅನಿಸ್ತದೆ ಏನಪ್ಪ ಆರ್ಥೋ ಕೇರ್ ಜೊತೆನಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರು ಕೊಡ್ತಾರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ಆರ್ಟ್ದು ಬ್ಲಡ್ ತಿನ್ನಾಗಬೇಕು ಅದು ಆರ್ಟ್ರಿ ಸ್ಟ್ರೆಂಥನಿಂಗ್ ಆಗಬೇಕು ಎಲ್ಲ ಕಡೆ ಬ್ಲಡ್ ಓಡಾಡುತ್ತು ಅಂತಂದರೆ ಆ ಬೋನ್ ಅನ್ನೋದು ಒಂದು ಆರ್ಗನ್ನು ಒಂದು ಸೆಲ್ ಅದು ಸೊ ಅದಕ್ಕೋಸ್ಕರವಾಗಿ ರೀನಲ್ ಯಾಕೆ ಅಂತಂದರೆ ಕಿಡ್ನಿ ಕ್ಲೀನ್ ಆಯಿತು ಅಂದರೆ ಆಟೋಮೆಟಿಕ್ಲಿ ಕ್ಯಾಲ್ಸಿಯಮ್ನ ಮೇಂಟೈನ್ ಮಾಡುತ್ತೆ ಯಾಕೆಂದರೆ ಕಿಡ್ನಿ ಎಷ್ಟು ಇದು ಮಹತ್ವಪೂರ್ಣವಾದ ಅಂಗ ಅಂದರೆ ಇಂಪಾರ್ಟೆಂಟ್ ಅಂಗ ಅಂದರೆ ನಿಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಸೊ ಆದ್ದರಿಂದ ಇದು ಕಾಂಬಿನೇಷನ್ಸು ಸೊ ನಿಮಗೇನೆ ಗೊತ್ತಾಗುತ್ತೆ ರಿಸಲ್ಟ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಅದಕ್ಕೆ ಒಮ್ಮೆ ಕರೆ ಮಾಡಿ ಖಂಡಿತವಾಗ್ಲೂ ನಾಳೆ ಆ ಕರೆ ವಾಪಸ್ಸಾಗಿ ನಿಮಗೆ ಯಾವ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಇದೆ ಎಂಬೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಈಗ ಸರ್ ಕೂಡ ತಿಳಿಸ್ಕೊಟ್ಟಿದ್ದಾರೆ ಯಾವ ಔಷಧಿಗಳನ್ನು ತೆಗೆದುಕೊಳ್ಬೇಕು ಮಿರಾಕಲ್ ಡ್ರಿಂಕ್ಸ್ನ ಪ್ರಾಡಕ್ಟ್ಸ್ನಲ್ಲಿ ಅಂತ ಹೇಳಿಬಿಟ್ಟು ನೀವು ಅದನ್ನು ಕೇಳಿದರೂ ಕೂಡ ನಿಮ್ಮ ಮನೆಗೆ ತಲುಪಿಸುವಂಥ ಪ್ರಯತ್ನ ವ್ಯವಸ್ಥೆ ಕೂಡ ಇದೆ ಮತ್ತೊಬ್ಬರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ತೆ ಏನು ಸಮಸ್ಯೆ ಇದೆ ತಿಳಿಸಿ ಸರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಲ್ಲ ಸರ್ ಹುಬ್ಳಿಂದ ಮಾತಾಡ್ತಾರೆ ಶಂ ಪಾಟೀಲ್ ಅಂತ ಹೇಳಿ ಹೇಳ್ರಿ ಪಾಟೀಲ್ ರೀ ಸರ್ ಕಿಡ್ನಿ ಸ್ಟೋನ್ ಸರ್ 19 mm ಇದೆ ನೋಡ್ರಿ ಕಿಡ್ನಿ ಸ್ಟೋನ್ ಒಂದು 18 mm ಇದ್ರು ನೀವು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರುತ್ತೆ ನಿಮಗೆ ಆಶ್ಚರ್ಯ ಅನಿಸ್ಬೋದು ಒಬ್ಬರು ಇಲ್ಲಿ ಹೋಗಿ ಒಂದು ಇಂಪಾರ್ಟೆಂಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ದುಡ್ಡು ಕಟ್ಬಿಟ್ಟು ಇನ್ನೇನು ಆಪರೇಷನ್ ಮಾಡಿಸ್ಕೊಂಡು ತೆಗೆಸ್ಬೇಕಂತ ಕೂತ್ಕೊಂಡವರು ಬ್ರಹ್ಮಕುಮಾರಿ ಮೆಸೇಜ್ ಬಿಟ್ಟು ಅದನ್ನು ಬಿಟ್ಟು ಬಂದು ಇದು ಮಾಡಿದ್ರು 2 ದಿನದಲ್ಲೇ ಪೇನ್ ಔಟ್ ಹೋಗುತ್ತೆ ಮ್ಯಾಕ್ಸಿಮಮ್ ಏನೋ 2-4 mm ಇದ್ದರೆ 15 ದಿನ ಒಂದು ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಅದಕ್ಕಿಂತ ದೊಡ್ಡದಿತ್ತು ಅಂತಂದರೆ 1 ತಿಂಗಳು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಹೋಗುತ್ತೆ ನಿಮಗೇನೆ ಗೊತ್ತಾಗುತ್ತೆ ಸೊ ನೀವೇನು ಚಿಂತೆ ಮಾಡ್ಕೊಂಡೋಗಿ ಹೋಗ್ಬಿಡ್ರಿ ಏನು ಆಪರೇಷನ್ಸ್ ಮಾಡಿಸೋದೇನು ಉಪಯೋಗ ಇಲ್ಲ ಆಯುರ್ವೇದದಲ್ಲಿ ಅಂಥ ಪವರ್ ಇದೆ ಆಮೇಲೆ ನೀವು ಕ್ರಶ್ ಮಾಡಿ ತೆಗೆಸ್ಕೊಂಡ್ರೂ ಸಹ ಮತ್ತೆ ರೀಡೆವಲಪ್ಮೆಂಟ್ ಆಗ್ತೈತೆ ಎಷ್ಟೋ ಜನಗಳಲ್ಲಿ ಅದು ಹಂಗೇನೆ ಮತ್ತೆ ಸೆಕೆಂಡ್ ಟೈಮ್ ಮಾಡಿಸ್ದಾಗ ಮತ್ತೆ ಆಗುತ್ತೆ ಕಿಡ್ನಿ ಡ್ಯಾಮೇಜ್ ಆಗಿ ಕ್ರಿಯೇಟಿನ್ ಜಾಸ್ತಿ ಆಗಿ ಅಲ್ಟಿಮೇಟ್ಲಿ ಕಿಡ್ನಿ ಇದಾಗುತ್ತೆ ಅದರಿಂದ ನೀವು ಏನು ಯೋಚನೆ ಮಾಡಬೇಡ್ರಿ ಇದಕ್ಕೇನು ಯಾವುದು ಪತ್ತೆ ಏನು ಇರಬೇಕಾಗಿಲ್ಲ ಸೊ ನೀವು ಇಂಪಾರ್ಟೆಂಟ್ ಏನು ನಾನೇನೇನು ಹೇಳಿದ್ದೀನಿ ಅದನ್ನು ನೀವು ಫಾಲೋ ಮಾಡಬೇಕು ಅಷ್ಟೇ ಬೆಳಗ್ಗೆ ಆ್ಯಂಟಿ ಏಜಿಂಗು ಲಿವರ್ ಕೇರು ರೀನಲ್ ಕೇರು ಬೆಳಗ್ಗೆ ಮತ್ತು ಸಂಜೆ ತೊಗೊಂಡ್ರೆ ಸಾಕು 15 ml ಮೂರು ಮಿಕ್ಸ್ ಮಾಡಿಬಿಟ್ಟು ವಾರ್ಮ್ ವಾಟ್ರಲ್ಲಿ ತಗೊಂಡು ಆಮೇಲೆ ಬಾಳೆದಿಂಡಿಂದ ರಸ ಬೆಳಗ್ಗೆ ಮತ್ತು ಸಂಜೆ ಸೊ ಅಗಸೆ ಮಜ್ಜಿಗೆ ಬೇಕು ಅಂದರೆ ತೊಗೊಳ್ಬೋದು ಇಲ್ಲ ಅಂತಂದರೆ ಇದು ಮಾಡ್ಕೊಬೋದು ಓಕೆ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ವೀಕ್ಷಕರೇ ಯಾರೇ ಕರೆ ಮಾಡೋರಿದ್ರು ನಿಮ್ಮ ಪ್ರಶ್ನೆ ನೇರವಾಗಿರ್ಲಿ ಸ್ಪಷ್ಟವಾಗಿರ್ಲಿ ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ ಹೊರಗಡೆ ಬಂದು ಮಾತನಾಡಿ ಸರ್ ಇದ್ದಾರೆ ಪ್ರಶ್ನೆ ಕೇಳಿ ಲೋಕೇಶ್ ಅಂತ ಮಾತಾಡಿ ಸರ್ ಹೇಳಿ ಲೋಕೇಶ್ ಅವರೇ ಸರ್ ನಾವು ಮಂಡ್ಯ ಜಿಲ್ಲೆ ಕೆಆರ್ ಕಡೆದಲ್ಲ ಕಿಕ್ಕೇರಿಂದ ಕಾಲ್ ಮಾಡ್ತಿರೋದು ಹೇಳ್ರಲ್ಲ ಸರ್ ನನ್ಗೆ ಬಹಳ ವರ್ಷದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಗ್ಯಾಸ್ಟ್ರಿಕ್ ಆಗಿ ನನಗೆ ಏನಾಗಿದೆ ಅಲ್ಸರ್ ಆಗಿದೆ ಏನೇನು ಚಿಂತೆ ಮಾಡಕ್ ಹೋಗ್ಬಿಡ್ರಿ ಇದು 100% ನಿಮ್ಗೆ ರಿಲೀಫ್ ಆಗುತ್ತೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅದು ಬೇಗನೆ ಆಗುತ್ತೆ 1-2 ವಾರದಲ್ಲೇ ಆಗ್ತೈತೆ ಆಮೇಲೆ ನಿಮ್ಗೆ ಎಲ್ಲ ಶುರು ಆಯ್ತು ಅಂದ್ರೆ ನಂದು ಏನು ಮೆಡಿಸಿನ್ ಮತ್ತೆ ಕಂಟಿನ್ಯೂಸ್ ತಗೊಳ್ಳೋದೇನು ಬೇಕಾಗಿಲ್ಲ ಬಟ್ ಓನ್ಲಿ ಫುಡ್ಡಲ್ಲಿ ಕಂಟ್ರೋಲ್ ಇಟ್ಕೊಳ್ಬೇಕು ಆಮೇಲೆ ಮೆಂತ್ಯ ಕಾಳು ಮತ್ತು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಅವೆಲ್ಲ ಪ್ರಿಬಯೋಟಿಕ್ಸ್ ಎಲ್ಲ ಇದೆ ಅವನ್ನೆಲ್ಲನು ಆಮೇಲೆ ಯೂಸ್ ಮಾಡಿಕೊಂಡು ಮೇಂಟೈನ್ ಮಾಡಿಸ್ಕೊಬೇಕು ಮತ್ತು ನನ್ನ ಪ್ರಕಾರ ಇದುವರೆಗೂ ಒಂದ್ಸರಿ ಬಂದವ್ರಿಗೆ ಇನ್ನೊಂದ್ಸರಿ ಬಂದಿಲ್ಲ ಹಂಗೆ ರಿಲೀಫ್ ಸಿಗುತ್ತೆ ಇದೇ ನಮ್ಮ ಆಯುರ್ವೇದದ ಪವರ್ ಇದು
ಇದೇನಂದರೆ ನಾನು ಅಲೋಪತಿಕ್ ಸೈನ್ಸ್ ಮೆಥಡ್ ತೊಗೊಂಡು ಮಾಡಿದ್ದೀನಿ. ಸೊ ಇಲ್ಲಿ ವಾತಾಪಿತ ಕಫ ನಾನು ತಗೊಳ್ಳಿಲ್ಲ, ಅದೊಂಥರ ಸಕ್ಸಸ್ ಆಗೋಯ್ತು. ಧನ್ಯವಾದಗಳು. ಮುಂದಿನ ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಚಂದ್ರಶೇಖರ್. ಏನ್ ಸಮಸ್ಯೆ ಇದೆ? ರಾಜು ಸರ್ ಇದ್ದಾರೆ. ಏನು ಚಿಂತೆ ಮಾಡ್ಕೋಬೇಡ್ರಿ, ಲೈಫ್ ಟೈಮ್ ನಿಮ್ಗೆ ರಿಲೀಫ್ ಸಿಗುತ್ತೆ. ಯಾಕೆಂದ್ರೆ ಈಗ ನಾನು ಈ ಒಂದು ಹೆಲ್ತ್ ಕಾರ್ಯಕ್ರಮ ಥ್ಯಾಂಕ್ಸ್ ಟು ಆಯುಷ್ ಟಿ ವಿ ಎವ್ರಿ ವೀಕ್ ಎರಡು ಸರಿ ಏನಿವೇ ಒನ್ ಅವರ್ ನಾನು ಇಲ್ಲಿ ನಿಮಗೆ ಸಮಯ ಕೊಟ್ಟರೆ ಏನಂತೆ ನಂದು ಅಷ್ಟು ದುಡ್ಡದೇನು ಇದಾಗಲ್ಲ ಅಂತ ಇದು ಮಾಡ್ತಾ ಇದ್ದೀನಿ. ನಿಮಗೆ ಖುಷಿ ಆಗುತ್ತೆ. ಅದರಲ್ಲಿ ಬರೀ ಎರಡೇ ಔಷಧಿ ತೊಗೊಳ್ಬೇಕಾರದು, ಒಂದು ಗ್ಯಾಸ್ಟ್ರೋ ಸಪೋರ್ಟು 30 ml ಬೆಳಗ್ಗೆ ಮತ್ತು ಸಂಜೆ, ಮತ್ತು ಲಿವರ್ ಸಪೋರ್ಟು ಮಧ್ಯಾಹ್ನ ತೊಗೊಳ್ಳೋದು ಅಷ್ಟೇ. ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರ್ತದೆ, ನೀವೇನು ಚಿಂತೆ ಮಾಡ್ಕೋಬೇಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮಿರಾಕಲ್ ಡ್ರಿಂಕ್ಸ್ನ ಪ್ರಾಡಕ್ಟ್ಸ್ನ ಅದ್ಭುತವಾದಂಥ ಔಷಧಿಯನ್ನು ತೆಗೆದುಕೊಂಡು ಅವ್ರಿಗಿರುವಂತಹ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬಂದು ಅವರ ಸಂತೋಷದ ಕ್ಷಣಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಳ್ತಿದ್ದೆ ಒಂದು 5 ಇಯರ್ಸ್ ಕೇರಳದಲ್ಲಿ. ಯಾವ್ಯಾವ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ತಾ ಇದ್ರಿ ಸರ್? ಅದು ಪ್ರಿಪೇರ್ಡ್ ಅದು ಕೇರಳದವ್ರು ಬರ್ತಿದ್ರು ಮಂತ್ಲಿ, ಅಲ್ಲಿ ತಗೊಳ್ತಾ ಇದ್ದೆ. ತಗೊಳ್ತಾ ಇದ್ರೆ ಅನುಕೂಲ ಆಗ್ತಿತ್ತು, ಸ್ವಲ್ಪ ಕಾನ್ಸ್ಟಿಪೇಷನ್ ಇರ್ತಿತ್ತು, ಅನುಕೂಲ ಸ್ವಲ್ಪ ಆಗ್ತಿತ್ತು, ಬಟ್ ಐ ವಾಸ್ ನಾಟ್ ವೆರಿ ಕಂಫರ್ಟಬಲ್. ಇನ್ನೊಂದು ಒಳಗ್ ಪ್ರಾಬ್ಲಮ್ ಇದೇ ಇದೆ ಅನ್ನೋದಿತ್ತು. ಸರಿ, ಆಮೇಲೆ 3 ಮಂತ್ಸ್ ಪತಂಜಲಿನು ಟ್ರೈ ಮಾಡಿದೆ, ಅಲ್ಲೂ ಓಕೆ ಬೆಟರ್ ಅಷ್ಟೇ, ಬಟ್ ಪಕ್ಕ ಹೋಗ್ತಿರ್ಲಿಲ್ಲ. ನಿಮ್ದು 1.5 ಮಂತ್ ತಗೊಂಡೆ, ಕಂಪ್ಲೀಟ್ ಆಗಿ ಒಂದು ಆರಾಮ್ ಅನ್ಸುತ್ತೆ. ವಂಡರ್ಫುಲ್. ಅಂದ್ರೆ ನೀವು ಇದು ಬ್ರಹ್ಮಕುಮಾರಿ ವರ್ಧಾನಿ ಭವನದಲ್ಲೇ ಗೊತ್ತಾಗಿದ್ದಿಲ್ಲ ನನಗೆ, ಇದೆಲ್ಲ ಅಂದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರದಂತ ಒಂದು ಗ್ರೇಟ್ ಪಯಾಸ್ ಇದು, ಒಳ್ಳೇದಾಯ್ತು ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನೋಡಿದ್ರೆ ಅವ್ರು ನಂಬಿದ್ದೆ ಅವ್ರು ಹೇಳಿದ್ದಕ್ಕೋಸ್ಕರ, ಬೇರೆ ಯಾರನ್ನ ಹೇಳಿದ್ರೆ ಯಾಕಂದ್ರೆ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಏನಾಗಿದೆ ಅಂದ್ರೆ ಎಲ್ಲ ಕಡೆನೂ ಇರುತ್ತಲ್ವಾ, ಇವ್ರು ಚೆನ್ನಾಗಿ ಕೊಡ್ತಾರೆ, ಅವ್ರ ವಿ ಕಾಂಟ್ ಟ್ರೈ ವಿತ್ ಎವ್ರಿ ಒನ್ ಅನ್ಲೆಸ್ ಅಂಟಿಲ್ ಒಂಥರ ಟ್ರಸ್ಟ್ ಇರ್ಬೇಕು. ಸೊ ಮೇಡಮ್ ಹೇಳಿದ್ದಕ್ಕೆ ವೆರಿ ಗುಡ್, ವೆರಿ ಗುಡ್. ಕೂಡ 5, 10, 15, 20 ವರ್ಷದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಖಂಡಿತವಾಗ್ಲೂ ಮಿರಾಕಲ್ ಡ್ರಿಂಕ್ಸ್ ಪ್ರಾಡಕ್ಟ್ಸ್ನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಇದು ಆಯುರ್ವೇದಿಕ್ ಮೆಡಿಸಿನ್ ಆಗಿರೋದ್ರಿಂದ ದೇರ್ ಈಸ್ ನೋ ಮೆಟಲ್ಸ್, ದೇರ್ ಈಸ್ ನೋ ರಾಸಾಯನಿಕ, ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಇಲ್ಲದೆ ಇರತಕ್ಕಂಥ ಔಷಧಿ, ನೈಸರ್ಗಿಕವಾದಂಥ ಔಷಧಿ ಆಗಿರೋದ್ರಿಂದ ಆ ಒಂದು ಯಾವುದೋ ಒಂದು ಆರೋಗ್ಯದ ಸಮಸ್ಯೆಗಳಿಗೆ ನೀವು ಔಷಧಿಯನ್ನು ತೆಗೆದುಕೊಂಡ್ರೆ ಮಿಕ್ಕಿದ್ದ ಆರೋಗ್ಯದ ಸಮಸ್ಯೆಗಳು ಕೂಡ ಅದರ ಜೊತೆಗೆ ನಿವಾರಣೆ ಮಾಡುವಂತಹ ಅದ್ಭುತವಾದಂಥ ಶಕ್ತಿ ಇದೆ. ಎಸ್ ಸರ್, ಈಗ ತಾನೇ ನೋಡಿದ್ವಿ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂತೆ ಹೇಳಿದ್ರು, ಅವ್ರು 5 ವರ್ಷದಿಂದ ಬಳಲ್ತಿದ್ರಂತೆ, ಬೇರೆ ಬೇರೆ ಪ್ರಾಡಕ್ಟ್ನ ಬಳಸಿದ್ದೀನಿ, ಎಲ್ಲೂ ನನಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕಂಡಿಲ್ಲ, ಬಟ್ ಇದನ್ನು ತೆಗೆದುಕೊಂಡಾಗ ನಾನು ತುಂಬ ಬೇಗ ಚೇತರಿಸ್ಕೊಂಡೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಫಸ್ಟ್ ಹೇಳಿದ್ರು ಅವರು, ನನಗೆ ನಂಬಿಕೆ ಇರಲಿಲ್ಲ ನಿಮ್ಮ ಬಗ್ಗೆ. ಹೌದು, ಬ್ರಹ್ಮಕುಮಾರಿನಲ್ಲಿ ಏನು ಲೆಕ್ಚರ್ ಕೊಟ್ಟೆ ಅಲ್ಲಿಂದ ಅವರು ಎಲ್ಲ ಉಪಯೋಗ ಮಾಡಿ ಅವರು ಒಂದು ಹೇಳಿದ್ದ ಕಾನ್ಫಿಡೆನ್ಸ್ ಇಂದ ತಗೊಂಡಿದ್ದೀನಿ ಅಂತ. ಎರಡನೇದು ಹೇಳಿದರೆ ಅವರು ಕೇರಳದ ಆಯುರ್ವೇದನೂ ತಗೊಂಡ್ವಿ, ಆಮೇಲೆ ಅನ್ಯ ಬೇರೆ ಆಯುರ್ವೇದದ್ದು ತಗೊಂಡ್ವಿ. ಸೊ ಇದು ತಗೊಂಡ್ಮೇಲೆ 5 ವರ್ಷದ ಪ್ರಾಬ್ಲಮ್ ಇದ್ದಿದ್ದು ಯಾವ ರೀತಿ ರಿಲೀಫ್ ಆಯ್ತು ಅಂತ. ಇದೇನು ಅಂತಂದ್ರೆ ನನಗಂತೂ ಏನೋ ಸ್ಟ್ರಾಂಗ್ ಫೇತ್ ಇದೆ ದೇವ್ರನಲ್ಲಿ. ದೇವರು ಯಾವ ರೀತಿ ಇದನ್ನ ತಗೊಂಬಂದು ಕೊಟ್ಟನು, ಇವತ್ತು ಎಂಟೈರ್ ವಿಶ್ವದಲ್ಲಿ ಎಷ್ಟು ಜನ ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಪೈಲ್ಸು, ಫಿಶರ್ಸು, IBS ಅಂತ ಇರಿಟಬಲ್ ಬೌಲ್ ಸಿಂಡ್ರೋಮ್, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸು, ಎಲ್ಲಾ ಸಮಸ್ಯೆಗೂ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ, ಎಲ್ರಿಗೂ ಎಕ್ಸಲೆಂಟ್ ಆಗಿದೆ. ಇದು ಬೇಸಿಕಲಿ ಏನಂದ್ರೆ ಆ ಜೀವಕೋಶನ ಡ್ಯಾಮೇಜ್ಡ್ ಆರ್ಗನ್ ಅಲ್ಲಿ ಮತ್ತೆ ಪುನರ್ಜೀವ ಕೊಡ್ತಾ ಇರೋದು ಅಷ್ಟೇ. ಸೊ ಆಟೋಮೆಟಿಕ್ಲಿ ಅದೇನಾಗುತ್ತೆ ಇಂಗ್ಲಿಷ್ ನಲ್ಲಿ, ಯಾಕೆಂದ್ರೆ ನನಗೆ ಗುರುವರು ಎಗೇನ್ ಅಂಡ್ ಎಗೇನ್ ಹೇಳಿದ್ರೆ, ಸರ್ ನೀವು ಇಂಗ್ಲಿಷ್ ಶಬ್ದ ಜಾಸ್ತಿ ಯೂಸ್ ಮಾಡ್ತೀರಿ, ಅರ್ಥ ಆಗೋದಿಲ್ಲ ಕನ್ನಡದಲ್ಲಿ. ಸೊ ಕನ್ನಡದಲ್ಲಿ ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತೆ. ಏನಂತಂದ್ರೆ ಒಂದು ಜೀವಕೋಶ, ಆ ಜೀವಕೋಶ ಅಂದ್ರೇನೆ ಅಂಗ, ಗ್ರೂಪ್ ಆಫ್ ಸೆಲ್ಸ್ ಆರ್ ಟಿಶ್ಯೂ, ಗ್ರೂಪ್ ಆಫ್ ಟಿಶ್ಯೂಸ್ ಆರ್ ಆರ್ಗನ್. ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಇದು ಒಂದು ಆರ್ಗನ್, ಅದರಲ್ಲಿ ಮೊದಲು ಹೊಟ್ಟೆ, ಅದಾದ್ಮೇಲೆ ಸಣ್ಣ ಕರಡು,
ಅದಾದ್ಮೇಲೆ ದೊಡ್ಡ ಕರಳು, ಅದಾದ್ಮೇಲೆ ಆಚೆ ಬರ್ತೈತೆ ಮಲ. ಸೊ ಸಣ್ಣ ಮೊದಲು ಹೊಟ್ಟೆನಲ್ಲಿ ಎಲ್ಲ ಇದಾಗಿ ಮಿಕ್ಸ್ ಆಗಿ ಈಗ ಹೊಟ್ಟೆನಲ್ಲಿ ಕ್ಯೂ ಇಟ್ಕೊಳ್ಳಿ, ಡಬ್ 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 ಅಂತ ಆರ್ತೈತೆ. ಸೊ ಅದು ಎಲ್ಲ ಆಗಿ ಅದೆಲ್ಲ ಇದು ಮಾಡಿಕೊಂಡು ದೆನ್ ಅದರಲ್ಲಿರೋ ಮೈಕ್ರೋಬ್ಸ್ ಇಂದ ಎನ್ಸೈಮ್ಸ್ ರಿಲೀಸ್ ಆಗಿ ಅದು ಬ್ರೇಕ್ ಆಗಿ ಅದು ಸಣ್ಣ ಕರಡಿಗೆ ಬಂದು ಸಣ್ಣ ಕರಡಲ್ಲಿ ವಿಲ್ಲೆ ಅಂತ ಇರ್ತೈತೆ, ಅದರಿಂದ ಮೇಲೆ ಕಬ್ಸಾರ್ಬ್ ಆಗಿ ಬ್ಲಡ್ ಅಲ್ಲಿ ಬಂದ್ಬಿಡ್ತೈತೆ ಕ್ಯಾಪಿಲರೀಸ್. ಆಮೇಲೆ ಯಾವ್ಯಾವ ಅಂಗಕ್ಕೆ ಏನೇನು ಹೋಗ್ಬೇಕು ಹೋಗ್ತೈತೆ. ಸೊ ಆ ಸಿಸ್ಟಮ್ ನೇ ನಾವು ಹಾಳು ಮಾಡ್ಕೊಂಡ್ರೆ ನ್ಯಾಚುರಲಿ ಎಂಟೈರ್ ಸಿಸ್ಟಮ್ ನಮಗೆ. ಈಗ ಎಷ್ಟೋ ಜನ ಇದು ಒಂದು ಕಾಫಿ ಮುಂದೆ ಬಂದ್ರು ಕುಡಿಯಕ್ ಭಯ ಪಡ್ತಾರೆ, ಮತ್ತೆ ಗ್ಯಾಸ್ ಬರ್ತಾರಲ್ಲಪ್ಪ ಅಂತ. ಆಮೇಲೆ ಆಮೇಲೆ ಇನ್ನೊಂದು ಏನು ಅಂದ್ರೆ ಬೇರೆ ಸುಮಾರು ಪ್ರಾಡಕ್ಟ್ಸ್ ಇವೆ, ಅವು ಯಾವಾಗಲೂ ತಗೊಂತಾ ಇರ್ಬೇಕು, ಇದು ಮಾಡ್ತಾ ಇರ್ಬೇಕು ಅಂತ. ಇದು ನಾನ್ ಮಾಡೋ ಸಿಸ್ಟಮ್ ಅದಲ್ಲ. ಸಿಸ್ಟಮೆಟಿಕಲಿ ತಗೊಂಡ್ರೆ ಲೈಫ್ ಟೈಮ್ ಇವ್ರು ರಿಲೀಫ್ ಸಿಗುತ್ತೆ. ಎಗೇನ್ ಅಂಡ್ ಎಗೇನ್ ಇಲ್ಲ, ಅಫ್ಕೋರ್ಸ್ ಕೆಲವು ರಿಯಾಕ್ಷನ್ ಅವಶ್ಯಕತೆ ಇಲ್ಲ, ಇವಾಗೆಲ್ಲ ತಿಂದಾಗ ಎಲ್ಲ ಕುಡಿಬೇಕು ಅಂತ. ಸೊ ನಮಗೆ ರಿಲೀಫ್ ಆದ್ಮೇಲೆ ಮತ್ತೆ ತಗೊಳ್ಳೋದೇನು ಬೇಕಾಗಿಲ್ಲ. ಸೊ ಕೆಲವರೆಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತಾರೆ, ಬೈ ಚಾನ್ಸ್ ಏನೋ ನೆಕ್ಸ್ಟ್ ಏನಾದ್ರು ಬಂತು ಅಂದ್ರೆ ಅದನ್ನೇ ಒಂದು 30 ml ತಗೊಳ್ತಾರೆ. ಈಗ ಲಾಸ್ಟ್ ಕಾಲರ್ ಹೇಳಿದ್ರು ಸರ್, ಅಲ್ಸರೇಟಿವ್ ಆಗ್ಬಿಟ್ಟಿದೆ, ಹೊಟ್ಟೆ ಹುಣ್ಣಾಗಿದೆ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ತುಂಬಾ ಜನರಿಗೆ ನೋಡಿ ಹೇಳ್ತೀನಿ, ಅವರೆಲ್ಲ ಏನೆಲ್ಲಾ ಟೆಸ್ಟ್ ರಿಪೋರ್ಟ್ಸ್ ತಗೊಂಡು ನಾನು ಕೊಡ್ತಾರೆ, ನನಗೆ ಒಂಥರ ನಗು ಬರ್ತೈತೆ. ಅವ್ರಿಗೆ ಪಾಪ ಪ್ರಾಣ ಸಂಕಟ, ನನಗೆ ಏನಂದ್ರೆ ರಿಲೀಫ್ ಆಗ್ತದೆ, ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೆ ನಾನು ಯಾಕಪ್ಪ ಚಿಂತೆ ಮಾಡ್ತೀರಿ. ಕೆಲವರೆಲ್ಲ ನನ್ನ ಚೇಂಬರ್ ಇಂದ ಆಚೆ ಹೋಗೋತ್ತಿಗೆ ಮತ್ತೆ ಸರ್ ನನಗೆ ಪೇನ್ ಹೊರಟೋಯ್ತು, ಯಾಕೆಂದ್ರೆ ನೀವು ಚೆನ್ನಾಗಿದೆ ಅಂದ್ರೆ ನಮ್ಗೆ ಆಚೆ ಹೋಗೋದಷ್ಟೇ ಪೇನ್ ಹೊರಟೋಗಿದೆ ಅಂತ ಹೇಳ್ತಾ ನಂಗೆ ಆಗಿದೆ ಅಂದ್ರೆ ಸೈಕಾಲಜಿಕಲಿ ನಾವು ಯಾವತ್ತು ಅಷ್ಟೇ ಪಾಸಿಟಿವ್ ಆಗಿ ಎನರ್ಜಿ ಅವ್ರಿಗೆ ಪಂಪ್ ಮಾಡಬೇಕು. 50% ಅದು ಸೈಕಾಲಜಿಕಲಿ ಪೇನ್ ಇರ್ತೈತೆ. ಖಂಡಿತ ಮಾತನಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ, ಏನ್ ಸಮಸ್ಯೆ ಇದೆ ತಿಳಿಸಿ. ರಾಜು ಸರ್ ಇದ್ದಾರೆ. ಹಲೋ ಸರ್. ನಮಸ್ತೆ, ಹೇಳಪ್ಪ. ಹೇಳ್ರಪ್ಪ. ಶಿವಮೊಗ್ಗದಿಂದ ಮಾತಾಡ್ತಾ ಇದೀವಿ ಸರ್. ನಾವು ಹೇಳ್ರಿ. ನಮ್ಮ ವೈಫಿಗೆ ಬೆಳಗ್ಗೆ ಟಿಫಿನ್ ಮಾಡೋ ಬೆಳಗ್ಗೆ ಅಷ್ಟೇ ಪ್ರಾಬ್ಲಮ್ ಬರುತ್ತೆ. ಬೆಳಗ್ಗೆ ಟಿಫಿನ್ ಮಾಡಿದ ತಕ್ಷಣ ಸ್ವಲ್ಪ ಹಿಡ್ದಂಗೆ ಆಗುತ್ತೆ, ಎದೆ ಹಿಡ್ಕಂದಂಗೆ ಆಗುತ್ತೆ. ಓಕೆ. ಆಮೇಲೆ ರಾತ್ರಿ ಒಂದೊಂದ್ಸತಿ ಎಲ್ಲರೇ ಹೊರಗಿದ್ದ ಜಂಕ್ ಫುಡ್ ತಿಂದ್ರೆ ಆಗುತ್ತೆ ಸರ್. ಅದಕ್ಕೆ ಯಾವ್ದು ನಿಮ್ಮ ಪ್ರಿಫರ್? ನನಗೆ ನಾನೇನು ಅಂದ್ರೆ ಒಂದು ತಿಂಗಳು ಬರೀ ಸಿಂಪಲ್ ಗ್ಯಾಸ್ಟ್ರಿಕ್ ತಗೊಳ್ಳಿ, ಅಂದ್ರೆ ಪ್ರೋಟೋಕಾಲ್ ಆಟದ ಬೇಡ. ಆ ಒಂದ್ ತಿಂಗಳು ಕ್ಲಿಯರ್ ಆಯ್ತು ಅಂದ್ರೆ, ಯಾಕಂದ್ರೆ ಆಟದಲ್ಲಿ ಮೂರ್ ಮೆಡಿಸಿನ್ ತಗೊಳ್ಬೇಕಾಗ್ತೈತೆ, ಅಫ್ಕೋರ್ಸ್ ಸಪ್ಲಿಮೆಂಟ್ ಇದ್ದಂಗೆನೆ. ಈಗ ಏನಿಲ್ಲ, ಗ್ಯಾಸ್ಟ್ರೋ ಸಪೋರ್ಟು ಬೆಳಗ್ಗೆ 60 ml, ಸಂಜೆ 60 ml, ಡಬಲ್ ತಗೊಳ್ಳಿ. ಇದು 30 ml ಜಾಗ 60 ml. ಆಮೇಲೆ ಮಧ್ಯಾಹ್ನ ಲಿವರ್ದು ಬರೀ 15 ml. ಸೊ ನಿಮ್ಗೇನೆ ಗೊತ್ತಾಗುತ್ತೆ, ಅದು ಏನಾದರೂ ಗ್ಯಾಸಿಂದ ಅದು ಇಟ್ಕೊಳ್ತೈತೆ ಅಂದರೆ ಒಂದು ತಿಂಗಳಲ್ಲಿ ಕ್ಲಿಯರ್ ಆಗ್ತದೆ. ಬೈ ಚಾನ್ಸ್ ಆರ್ಟ್ರಿ ಏನನ್ನ ಇತ್ತು ಅಂತಂದರೆ ಅದಕ್ಕೆ ನೆಕ್ಸ್ಟು ಆರ್ಟ್ ಪ್ರೋಟೋಕಾಲ್ ಅಂತ ನೀವು ನಮ್ಮ ಇವ್ರ ಹತ್ರ ಇದಾಯಿತು ಅಂದರೆ ಬೆಳಗ್ಗೆ ಆ್ಯಂಟಿ ಏಜಿಂಗು, ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರು ಬೆಳಗ್ಗೆ ಮತ್ತು ಸಂಜೆ, ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರು ಮತ್ತು ಲಿವರ್ ಕೇರು. ಇದು ಟೋಟಲಿ ಅಲೋಪತಿಕ್ ಸೈನ್ಸ್ನಲ್ಲಿ ಯಾವ ರೀತಿ ಬ್ಲಡ್ ತಿನ್ನರು ಆರ್ಟಿಸ್ಟ್ ಅಂತನಾರು ಒಮ್ಮೆ ಅದೇ ಮೆಥಡಾಗಿ ನಾನು ಇದನ್ನು ಇದು ಮಾಡಿರೋದು, ಅದು ಎಕ್ಸ್ಟ್ರಾಡಿನರಿ ರಿಸಲ್ಟ್ ಬರ್ತದೆ, ಏನೂ ಯೋಚನೆ ಮಾಡೋಂಗಿಲ್ಲ. ನಿಮಗೇನೇ ಗೊತ್ತಾಗುತ್ತೆ. ಧನ್ಯವಾದಗಳು. ನಿಮ್ಮ ಇರುವಂತಹ ಸಮಸ್ಯೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾಳೆ ನಿಮ್ಗೆ ಕರೆ ಬಂದಾಗ ತಿಳಿಸ್ಕೊಟ್ರೆ ಸಾಕು. ಅದಕ್ಕೆ ಸೂಕ್ತವಾದಂತಹ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಿಬಿಟ್ಟು ಮನೆಯಲ್ಲೇ ಯಾವ ರೀತಿಯಾದಂತಹ ಮನೆಮದ್ದುಗಳನ್ನ ಮಾಡ್ಕೊಳ್ಬೇಕು, ಯಾವ ಆಹಾರ ಸೂಕ್ತ, ಔಷಧಿ ಯಾವುದು ಸೂಕ್ತ ಅನ್ನುವಂತ ಮಾಹಿತಿ ಎಲ್ಲ ಅವ್ರು ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ಸಮಸ್ಯೆ ಇದೆ ತಿಳಿಸಿ. ರಾಜು ಸರ್ ಇದ್ದಾರೆ. ನಾನು ಶಂಕರಾನಂದ್ ಅಂತ ಹೇಳ್ಬಿಟ್ಟು ಹೊಸಪೇಟೆಯಿಂದ. ನಮಸ್ಕಾರ ಹೇಳಿ ಶಂಕರಾನಂದ್ ಅವರೇ. ಸರ್, ನಮ್ಮ ತಾಯಿಯವರು ಈ ಮೊಣಕಾಲೆಲ್ಲ ಇದಾಗ್ಬಿಟ್ಟ ಸರ್, ಆರ್ಥರೈಟಿಸ್ ಅಂತಿರಲ್ಲ, ಅದು ಕಾಲ್ಗಡೆ ನಡುವೆ ಎಕ್ಸ್ರೇ ತೆಗ್ಸಿದ್ರು, ಕಾಲ್ಗಡೆ ನಡುವೆ ಗ್ಯಾಪ್ ಕಾಣಿಸ್ತಾರೆ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಆಸ್ಟಿಯೋ ಆರ್ಥರೈಟಿಸ್ ಅಂತಾರೆ ಅದನ್ನ. ಸೊ 100% ರಿಲೀಫ್ ಸಿಗುತ್ತೆ, ನೀವೇನು ಇದು ಮಾಡಕ್ ಹೋಗ್ಬೇಡಿ. ಬೆಳಗ್ಗೆ ಆರ್ಥೋ ಕೇರು ಕಾರ್ಡಿಯೋವ್ಯಾಸ್ಕ್ಯುಲರು ಬೆಳಗ್ಗೆ, ಮತ್ತೆ ಸಂಜೆ ಇಮ್ಯೂನ್ ಕೇರು ಕಾರ್ಡಿಯೋವ್ಯಾಸ್ಕ್ಯುಲರು, ಅಥವಾ ಇದು ಮಧ್ಯಾಹ್ನ ರೀನಲ್ ಕೇರು, ಆಮೇಲೆ ಅಗಸೆ ಮಜ್ಜಿಗೆ 2 ಸರಿ ತೊಗೊಂಡೆ ಎಲ್ಲ ನೋಡ್ತಂತಂದರೆ ಒಂದು ತಿಂಗಳಲ್ಲೇ ನಿಮಗೆ ರಿಸಲ್ಟ್ಸ್ ಕೊಡ್ತೆ. ಓನ್ಲಿ ಆಟೋ ಇಮ್ಯೂನ್ ಡಿಸೀಸಸ್, ರುಮ್ಯಾಟಿಡ್ ಆರ್ಥರೈಟಿಸು, ಆ್ಯಂಕಲೈಸಿಂಗ್ ಸ್ಪಾಂಡಲೈಟಿಸು, ಅದರಲ್ಲಿ 3 ಮಂತ್ಸು, 6 ಮಂತ್ಸು, 1 ಇಯರ್ ಆದಮೇಲೆ ರಿಸಲ್ಟ್ಸ್ ನಿಮಗೆ ಸ್ಲೋ ಆಗಿ ಗೊತ್ತಾಗುತ್ತೆ. ಇದರಲ್ಲಿ ಏನೇನು ಚಿಂತೆ ಮಾಡೋಕ್ಕೋಗ್ಬಿಟ್ರಿ. ನೀ ರಿಪ್ಲೇಸ್ಮೆಂಟ್ ಮಾಡೋದು ನನ್ನ ಪ್ರಕಾರ, ಇದುವರೆಗೂ ನಾನು ನೋಡಿರೋ ಪೇಷಂಟ್ ಪ್ರಕಾರ ಏನೂ ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಷ್ಟೇ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ.
ಓಕೆ, ಕರೆ ಕಟ್ ಆಗಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಆ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡೋಕ್ಕಾಗಿಲ್ಲ, ಕರೆ ಸಿಕ್ಕಿಲ್ಲ ಅಂತಂದವರು ಯೋಚನೆ ಮಾಡೋ ಅಗತ್ಯ ಇಲ್ಲ. ಅದಕ್ಕೆ ಮಿಸ್ ಕಾಲ್ ಕೊಟ್ಟರೆ ನಾಳೆ ನಿಮಗೆ ಕರೆ ವಾಪಸ್ಸಾಗುತ್ತೆ. ನಿಮಗೆ ಯಾವ ಹೆಲ್ತ್ ಇಶ್ಯೂಸ್ ಇದೆ, ಎಷ್ಟು ವರ್ಷದಿಂದ ಇದೆ, ಯಾವ ರೀತಿಯಾದಂಥ ಹಂತದಲ್ಲಿದೆ ಅಂತ ಹೇಳಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ವಯಸ್ಸಿಗೆ ಸೂಕ್ತವಾಗಿ ನಿಮಗೆ ಇರುವಂತಹ ಅನಾರೋಗ್ಯದ ಎಲ್ಲ ವಿವರಣೆಗಳನ್ನು ಅವ್ರು ತೆಗೆದುಕೊಂಡು ಸೂಕ್ತವಾದಂಥ ಔಷಧಿಯನ್ನು ಸಜೆಸ್ಟ್ ಮಾಡ್ತಾರೆ, ಜೊತೆಗೆ ಮನೆಮದ್ದುಗಳನ್ನು ಸೇರಿಸಿ ಕೂಡ. ಸರಿ, ಈಗ ಸಾಮಾನ್ಯವಾಗಿ ತುಂಬ ಜನರಿಗೆ ಇರುವಂತಹ ಭಯ ಏನಂತ ಹೇಳಿದ್ರೆ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಂತು ಅಂದರೆ ಅದು ವಾಸಿನೇ ಆಗೋದಿಲ್ಲ, ಅದೊಂದು ದೊಡ್ಡ ಕಾಯಿಲೆ, ಭಯಾನಕ ಕಾಯಿಲೆ ಅಂತ ಹೇಳಿ ಹೆದರ್ತಿರ್ತಾರೆ. ಎಸ್ಪೆಷಲಿ ಫ್ಯಾಟಿ ಲಿವರ್ ಆಗಿರ್ಬೋದು, ಲಿವರ್ ಸಿರೋಸಿಸ್ ಆಗಿರ್ಬೋದು, ಈ ಥರದ ಸಮಸ್ಯೆಗಳು ಬರ್ತಾ ಇರುತ್ತೆ. ಎಸ್ಪೆಷಲಿ ಈಗ ಅದು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆ ಸರ್? ನೋಡಿ, ಫಸ್ಟ್ ಸ್ಟೇಜ್ ಫ್ಯಾಟಿ ಲಿವರು, ಸೆಕೆಂಡ್ ಸ್ಟೇಜ್ ಲಿವರ್ ಸಿರೋಸಿಸ್. ಸೊ ಇದರಲ್ಲಿ ಸೆಕೆಂಡ್ ಸ್ಟೇಜ್ ನಲ್ಲಿ ವಾಟರ್ ಏನಾದರೂ ನೀರಿನ ಅಂಶ ಹೊಟ್ಟೆನಲ್ಲಿ ತುಂಬಿಕೊಳ್ಳಕ್ಕೆ ಇಡ್ತು ಅಂತಂದ್ರೆ ಅದು ಲಾಸ್ಟ್ ಸ್ಟೇಜ್ ಅದು. ಸೊ ಅಂಥವರು ಸಹ ಡಾಕ್ಟರ್ ರಿಜೆಕ್ಟ್ ಮಾಡಿ ಆಗಲ್ಲ ನಿಮ್ ಲೈಫಲ್ಲಿ ಅನ್ನೋರನ್ನ ಚೆನ್ನಾಗಿದ್ದಾರೆ. ಆಮೇಲೆ ಫ್ಯಾಟಿ ಲಿವರ್ ಅಂತೂ ಈಗ ಒಂದು ಟೆಸ್ಟಿಮೋನಿಯಲ್ ನೋಡ್ತೀನಿ, ತೋರಿಸ್ತೀವಿ. ಅವರೇ ಡಾಕ್ಟ್ರು, ಅವ್ರ ಕೈ ಕೆಳಗಡೆ ಒಂದು ಎರಡು ಮೂರು ಜನ ಆಯುರ್ವೇದಿಕ್ ಡಾಕ್ಟರ್ ಕೆಲಸ ಮಾಡ್ತಾ ಇದಾರೆ. ಸೊ ಅವ್ರಿಗೆ ಹೆಂಗೆ ಪ್ರಾಬ್ಲಮ್ ಆಗಿತ್ತು ಲಿವರ್ ಸಿರೋಸಿಸ್ ಇಂದ, ಯಾವ ರೀತಿ ಬಂದ್ರು ಅಂದ್ರೆ ಟೆಸ್ಟಿಮೋನಿಯಲ್ ಒಂದಿದೆ, ಅದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಪಾಯಿಂಟ್ ನಾನು ಏನ್ ಹೇಳೋದಂತಂದ್ರೆ, ಯಾರಿಗಾದ್ರೂ ಅಂತ ಪ್ರಾಬ್ಲಮ್ ಇತ್ತು ಅಂದ್ರೆ ಸ್ವಲ್ಪ ಮೂತಿ ನೆಟ್ಕಿಟ್ಕೊಂಡ್ರೆ, ಅಂದ್ರೆ ನಾಲ್ಗೆ ಕಂಟ್ರೋಲ್ ಇಟ್ಕೊಂಡ್ರೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ನಾನು ವೆಲ್ ಡಿಫೈನ್ ಮಾಡಿದೀನಿ. ಎಣ್ಣೆ ಬೆಣ್ಣೆ ತುಪ್ಪ ಇದು ಪಾಯ್ಸನ್, ಅದು ನಾರ್ಮಲ್ ಆಗೋವರೆಗೂ. ಉಪ್ಪು 5 ಗ್ರಾಂ ಮೇಲೆ ಪಾಯ್ಸನ್. ಸೊ ನೀರು 1 ಲೀಟರ್ ಜಾಸ್ತಿ ಕುಡಿಬಾರ್ದು. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಸೇಮ್ ಕಿಡ್ನಿ ಡಯಟ್ ನ ಫಾಲೋ ಮಾಡ್ತು ಅಂತಂದ್ರೆ ರಿಸಲ್ಟ್ಸ್ ನಾನೇನು ಹೇಳ್ಬೇಕಾಗಿಲ್ಲ, ಆಟೋಮೆಟಿಕ್ಲಿ ಆಗುತ್ತೆ. ಅದು ಕಿಡ್ನಿ ಡಯಟ್ ಎಸ್ಪೆಷಲಿ ಇವರಿಗೆ ಯಾರು ಲಿವರ್ ಸಿರೋಸಿಸ್ ಆಗಿದ್ದು, ಇಲ್ಲ ಅಂದ್ರೆ ನಾರ್ಮಲ್ ಡಯಟ್ ಅಲ್ಲೇ ಇದು ಫ್ಯಾಟಿ ಲಿವರ್ ಅವರಿಗೆ ಎಣ್ಣೆ ಬೆಣ್ಣೆ ತುಂಬ ಬಿಟ್ರೆ ಸಾಕು, ಸರಿ ಹೋಗುತ್ತೆ. ಓಕೆ, ಅದ್ಭುತ. ವೀಕ್ಷಕರೇ, ಮಿರಾಕಲ್ ಡ್ರಿಂಕ್ಸ್ನ ಔಷಧಿಯ ಗುಣವನ್ನ ಕುರಿತಾಗಿ ಒಬ್ರು ಅವರ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಹೆಸರು? ನನ್ನ ಹೆಸರು ರಾಮ್ ಪ್ರಸಾದ್ ಅಂತ. ಓಕೆ, ನಿಮ್ದು ಏನ್ ಪ್ರಾಬ್ಲಮ್ ಇತ್ತು? ಪೈಲ್ಸ್ ಪ್ರಾಬ್ಲಮ್ ಇತ್ತು, 30 ವರ್ಷದಿಂದ ಇತ್ತು. ಈಗ ಚೆನ್ನಾಗಿ ಸಂಪೂರ್ಣವಾಗಿ ಗುಣವಾಗಿದ್ದೀನಿ. ಮತ್ತೆ ಪಥ್ಯ ಏನು ಹೇಳಿರ್ಲಿಲ್ಲ ಸಾರು, ಒಟ್ಟಿನಲ್ಲಿ ಚಪಾತಿ ಒಂದೊಂದು ಸ್ವಲ್ಪ ಕಡಿಮೆ ಅಂತ ಹೇಳಿದ್ರು, ಬಟ್ ಅದು ಸಂಪೂರ್ಣವಾಗಿ ಏನು ತಿಂದಿರಲಿಲ್ಲ. ಇವಾಗ ಚೆನ್ನಾಗಿ ಚಪಾತಿ ಒಬ್ಬಟ್ಟು ಮನೆಲ್ಲ ಉಗಾದಿಗೆ ತಗೊಂಡಿದ್ದೀನಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಈ ಬಜ್ಜಿ ಬೋಂಡ ಈ ಥರ ಈ ಹೆಸರುಬೇಳೆ ತಿಂದು ಎಷ್ಟೋ ವರ್ಷಗಳಾಗಿತ್ತು, ಅದು ಯೂಸ್ ಮಾಡಿದೆ, ತುಂಬ ಚೆನ್ನಾಗಿದ್ದೀನಿ. ಆಮೇಲೆ ಸಂಪೂರ್ಣ ಮೇಲಾಗ್ಬಿಟ್ಟಿದೆ, ಸ್ವಲ್ಪನೂ ಇದೆ ಅಂತಂದು ಏನು ಹೇಳೋಕ್ಕಾಗಲ್ಲ. ಅಷ್ಟು ಹ್ಯಾಪಿಯಾಗಿ ಆಕ್ಟಿವ್ ಆಗಿ ಚೆನ್ನಾಗಿದ್ದೀನಿ. ತುಂಬ ಕೂತ್ಕೊಳ್ಳೋಕ್ಕೂ ಎದ್ದೇಳಕ್ಕೂ ಎಲ್ಲ ಜರ್ನಿ ಮಾಡೋಕ್ಕೂ ಈ ಥರ ಎಲ್ಲ ತುಂಬ ತೊಂದರೆ ಅನುಭವಿಸ್ಬಿಟ್ಟೆ. ಏನಪ್ಪ ಜೀವನದಲ್ಲಿ ನಾನು ಮತ್ತೆ ಚೆನ್ನಾಗಿ ಆಗ್ತೀನಿ ಇಲ್ವೋ ಅನ್ನೋ ಥರ ಆಗಿತ್ತು, ಈಗ ತುಂಬ ಚೆನ್ನಾಗಿದ್ದೀನಿ ಸರ್. ಸ್ವಲ್ಪ ವಿಸ್ತರಣೆಯಾಗಿ ಹೇಳ್ತೀರಾ ಕಾಯಿಲೆ ಬಗ್ಗೆ? ಸ್ವಲ್ಪ ವಿಸ್ತರಣೆಯಾಗಿ ಹೇಳಿ ನನ್ನ ಕಾಯಿಲೆ ಬಗ್ಗೆನಾ? ಹೌದು. ಪೈಲ್ಸ್ ಸುಮಾರು 30 ವರ್ಷಗಳಿಂದ ಇತ್ತು, ಅದು ಸಾಕಷ್ಟು ಕಡೆ ಎಲ್ಲ ತೋರಿಸಿದ್ದೆ, ಸಾಕಷ್ಟು ಕಡೆ ಔಷಧಿಗಳೆಲ್ಲ ಉಪಯೋಗಿಸಿದ್ದೆ, ಬಟ್ ಅದರಿಂದ ಏನು ನನಗೆ ಗುಣ ಆಗಿರಲಿಲ್ಲ. ಆಪರೇಷನ್ ಮಾಡಬೇಕು ಅಂತ ಹೇಳಿದರು, ನಾನು ಮಾಡಿಸಿರಲಿಲ್ಲ ಆಪರೇಷನ್ ಮಾಡಿಸ್ಬೇಕು ಅಂದಿದ್ದಕ್ಕೆ. ತಿರ್ಗ ಮತ್ತೆ ನಮ್ಮ ರಾಜು ಸರ್ ಅಂತೇಳಿ ನಮ್ಮ ಜಿಕ್ಕೂರು ವಂಶ ಅಂತ ಇದಕ್ಕೆ ಬಂದಿದ್ದರು ತಿಳುವಳಿಕೆ ಕೊಡೋಕ್ಕೆ. ಆಗ ನಮ್ಮದು ರಾಜಾನ್ಕುಂಟೆ ನನ್ನ ಯಾಂಕ ಹತ್ರ, ಅಲ್ಲಿಗೆ ಅಲ್ಲಿಂದ ನಾವು ವಂಶ ಅಂತಲೇ ಇರೋದು. ನಮ್ಮ ಶೋಭಕ್ಕೂರು ದೊಡ್ಡಬಳ್ಳಾಪುರ ರೋಜಿಪುರ ಅಂತ ಅಲ್ಲೊಂದು ವಂಶ ಅಂತ. ನೋಡಿದ್ರಲ್ಲ ವೀಕ್ಷಕರೇ, 30 ವರ್ಷದಿಂದ ಪೈಲ್ ಸಮಸ್ಯೆಯಿಂದ ಬಳಲ್ತಾ ಇದ್ದರಂತೆ. ಈಗ ಎಲ್ಲ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಸಂತೋಷ ಕೊಡುವಂತಹ ಸಂಗತಿ ಇನ್ನೊಂದಿಲ್ಲ. ಯಾವುದೋ ಒಂದು ಕಾಯಿಲೆ ಬಂತು ಅಂದಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತಹ ಆಹಾರಗಳನ್ನು ನಾವು ಬಿಟ್ಟೇ ಬಿಡಬೇಕು ಅನ್ನುವಂಥದ್ದು ನಮ್ಮ ಜೀವನ ಶೈಲಿ ಆಗಿದೆ. ಬಟ್ ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬಹುದು ಮಿರಾಕಲ್ ಡ್ರಿಂಕ್ಸ್ನ ಪ್ರಾಡಕ್ಟ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರಿ, ಇವ್ರದ್ದು ಎಕ್ಸಾಂಪಲ್ ಆಗಿ ನೀಡೋದಾದರೆ ಪೈಲ್ಸ್ ಅಂದಿದ ತಕ್ಷಣ
ಖಾರ ಮಸಾಲೆ ಏನು ತಿನ್ನಬಾರ್ದು ಉಪ್ಪು ಖಾರ ಜಾಸ್ತಿ ಇರಲೇಬಾರ್ದು ಅಂತ ಹೇಳ್ತಾರೆ ಬಟ್ ಅವರು ಹೇಳ್ತಿದ್ರು ಎಲ್ಲ ರೀತಿಯಾದಂತ ಫುಡ್ ತಿಂತೀನಿ ಚಪಾತಿ ಕೂಡ ತಿಂತೀನಿ ಅಂತ ಹೇಳ್ತಾ ಇದ್ರು ಇದ್ರ ಬಗ್ಗೆ ಏನು ಹೇಳ್ತೀರಿ ಒಂದ್ ಹೇಳ್ತೀನಿ ಈ ಪೈಲ್ಸ್ ಬಂತು ಅಂದ್ರೆ ಆಪರೇಷನ್ ಮಾಡಿಸ್ಬೇಕು ಅಂತ ಜನರಲಿ ಅಲೋಪತಿಕ್ ಸೈನ್ಸ್ ಅಲ್ಲಿ ಹೇಳ್ತಾರೆ ದಟ್ಸ್ ಅ ಟ್ರೂತ್ ಆಲ್ಸೋ ಯಾಕೆಂದ್ರೆ ಇದುವರೆಗೆ ಯಾರು ಕಂಡಿಡಿದಿಲ್ಲ ಈಗ ನಾನು ಕಂಡಿಡಿದೀನಿ ಈಗ ನಾನು ಆಲ್ಟರ್ನೇಟಿವ್ ಹೇಳ್ತಾ ಇದ್ದೀನಿ ಅದಾದ್ಮೇಲೆ ಮೂರು ಸರಿ ಆಪರೇಷನ್ ಮಾಡ್ಕೊಂಡ್ರು ಫರ್ದರ್ ಗುರುತಾಗಿದೆ ಹೌದು ಆಗುತ್ತೆ ಸೊ ಇದು ನನ್ನ ಪೇಷಂಟ್ಸ್ ಬರ್ತಾರಲ್ಲ ಎಲ್ಲ ಹೇಳ್ತಾರೆ ಸೊ ಇದರಲ್ಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಒಬ್ರು ಡಾಕ್ಟರ್ ಹನ್ಮಯ್ಯ ಅಂತ ವೆರಿ ರೀಸೆಂಟ್ಲಿ ಅವರು ಈ ವಾಸ್ ಅರ್ಲಿಯರ್ ಮಂಗಳೂರ್ ಯೂನಿವರ್ಸಿಟಿ ಇದು ವೈಸ್ ಚಾನ್ಸಲರ್ ಆಗಿದ್ರು ಆಮೇಲೆ ಲಕ್ನೋದಲ್ಲಿನ ಸೆಂಟ್ರಲ್ ಯೂನಿವರ್ಸಿಟಿ ಅಂಬೇಡ್ಕರ್ ಯೂನಿವರ್ಸಿಟಿಗೂ ವೈಸ್ ಚಾನ್ಸಲರ್ ಆಗಿದ್ರು ಅವರು ಅವರು ಬೇಸಿಕಲಿ 1988 ಅಲ್ಲಿ ನನಗೆ ಐಎಎಸ್ ಗೈಡ್ ಮಾಡಿದ್ರು ವೆನ್ ಹಿ ವಾಸ್ ಪ್ರೊಫೆಸರ್ ಇನ್ ಪೌಟೆ ಇದರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫಿಸಿಕಲ್ ಅವರು ಈ ಇಂಟೆಲೆಕ್ಚುಯಲ್ ಕ್ಲಾಸ್ ಏನ್ ಗೊತ್ತಾ ಅವರಿಗೆ ಬಿಲೀಫ್ ಇಲ್ಲ ಈ ಸರಿ ಏನಾಯ್ತು ಕೋವಿಡ್ ಇಂದ ಆಪರೇಷನ್ ಮಾಡ್ಕೊಳಕ್ ಭಯಪಟ್ರು ಆಚೆ ಹೋಗೋದಕ್ಕೆ ಆಮೇಲೆ ನನಗ್ ಟೆಲಿಫೋನ್ ಮಾಡಿದ್ರು ಅಂದ್ರೆ ಗೊತ್ತಿತ್ತು ನನ್ನೆಲ್ಲ ರಿಸರ್ಚ್ ಮಾಡಿದ್ರು ಏನ್ ರಾಜ ಅವರೇ ಹಿಂಗೆಲ್ಲ ಇದೆ ಅವ್ರ ಮನೇಲಿ ಎಲ್ಲಾ ಡಾಕ್ಟರ್ಗಳೇ ಎಲ್ಲಾ ಎಸ್ ಅಲ್ಲೂ ನಾಲ್ಕೈದು ಜನ ಡಾಕ್ಟರ್ ಇದ್ದಾರೆ ಸೊ ಎಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಬಟ್ ಆಮೇಲೆ ಲಾಸ್ಟಿಗೆ ನನಗೆ ಟೆಲಿಫೋನ್ ಮಾಡಿ ಹೇಳಿದ್ರು ಏನಾದ್ರು ಆಗ್ತೈತಾ ನೀವು ಡೆವಲಪ್ ಮಾಡೋದ್ರಲ್ಲಿ ಅಂತ ನಾನಂದ ಏನಣ್ಣ ನೀವು ಅದೇನದು ಈ ಹಿತ್ತಲ ಮನೆ ಮದ್ದಲ್ಲ ಈ ಮನೆಯದು ಕೋಳಿ ಯಾವತ್ತೂ ಅಷ್ಟೇನೆ ಬೇಳೆಗೆ ಸಮಾನ ಇರ್ತೈತೆ ಆಚೆದು ಬೇಳೆ ಕೋಳಿಗೆ ಸಮಾನ ಅಂದಂಗೆ ನಾನು ನಿಮ್ಮೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾ ಇಲ್ಲ ತಗೊಳ್ಳಿ ಮದನಪಲ್ಲಿನಲ್ಲಿ ಒಬ್ಬರು ಡಾಕ್ಟರ್ 2016 ಅಲ್ಲಿ ತಗೊಂಡಾಗಿ ನನ್ ಫಸ್ಟ್ ಗೊತ್ತಾಗಿದ್ದು ಒಂದು ವಾರಕ್ಕೆ ಡಾಕ್ಟರ್ ಹೇಳಿದಂತ ಬೇಡ ನಿಮ್ಗೆ ಆಪರೇಷನ್ ಅಂತ ನಿಮ್ಗೆ 100% ಆಗುತ್ತೆ ಅಂತ ಹೇಳ್ದೆ ಸೊ ಒಂದು ತಿಂಗಳಲ್ಲೇನೆ 75% ಕ್ಲಿಯರ್ ಆಗಿದೆ 2.5 inch ಈಚೆ ಬಂದಿತ್ತಂತೆ ಏನಸ್ ಇಂದ ಅದು ಅಷ್ಟು ಈಗ 100% ಡ್ರೈ ಆಗೋಗ್ಬಿಟ್ಟಿದೆ ಪವರ್ ಆಫ್ ಆಯುರ್ವೇದ ಅಂಡ್ ಎಷ್ಟು ಜನಕ್ಕೆ ಅದು ಪೈಲ್ಸಿದ್ರು ಏನು ಚಿಂತೆ ಮಾಡೋದು ಬೇಕಾಗಿಲ್ಲ ಫಿಶ್ ಇದ್ರು ಚಿಂತೆ ಮಾಡೋದು ಬೇಕಾಗಿಲ್ಲ ಬರೀ ಪಿಸ್ತೂಲ ಇದ್ರೆ ಅದು ಟೈಮ್ ಜಾಸ್ತಿ ತಗೊಳುತ್ತೆ ಇನ್ನು ಇದಂತೂ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಪ್ರಾರಂಭಿಕ ಹಂತದಲ್ಲೇ ಇದ್ರೆ 100% ರಿಸಲ್ಟ್ ಕಾಣುತ್ತೆ ಪ್ರಾರಂಭಿಕ ಅಲ್ಲ ಪಿಸ್ತೂಲ ಬಿಟ್ಟು ಬೇರೆ ಯಾವ್ದಿದ್ರು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನಾನು ನೋಡಿದೀನಿ ಪಿಸ್ತೂಲದಲ್ಲಿ ಸಮಯ ತಗೊಳ್ತೇನೆ ಅಂತ ಹೇಳ್ತೀನಿ ಓಕೆ ಓಕೆ ವೆರಿ ನೈಸ್ ಮತ್ತೊಬ್ಬರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ಕಾರ ಏನ್ ಸಮಸ್ಯೆ ಇದೆ ತಿಳಿಸಿಮ್ಮ ರಾಜು ಸರ್ ಇದ್ದಾರೆ ಸರ್ ಹಲೋ ಹಲೋ ಹೇಳಮ್ಮ ಸರ್ ನಂಗೆ ಬಿಸಿ ಇದೆ ಏನು ಯೋಚನೆ ಮಾಡ್ಬೇಡ್ರಮ್ಮ ನೀವು ಬರೀ ಕಾಲು ನೋವಿಗೆ ಶುಗರ್ ಏನು ಇಲ್ವಲ್ಲ ಶುಗರ್ ಇಲ್ಲ ಆಯ್ತು ಸ್ವಲ್ಪ ನೋವುಗಳು ಜಾಸ್ತಿ ಎಲ್ಲಾ ಸರಿ ಹೋಗುತ್ತೆ ನೀವು ಕಾಲು ನೋವಿಗೆ ಏನ್ ನಾನು ಔಷಧಿ ಕೊಡ್ತಾ ಇದೀನಿ ಅದರಲ್ಲಿ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹಾರ್ಟ್ದು ಇದೆ ಅದು ಆಟೋಮೆಟಿಕ್ಲಿ ಬಿಪಿನು ನಾರ್ಮಲ್ ಮಾಡುತ್ತೆ ನೀವು ಅದನ್ನ ತಗೊಂಡ ಮೇಲೆ ನೋಡ್ಕೊಂಡು ಒಂದ್ ತಿಂಗಳಾದ್ಮೇಲೆ ಬಿಪಿ ಔಷಧಿನ ಡೋಸೇಜ್ ಕಡಿಮೆ ತಗೊಳ್ಬೇಕಾಗ್ತೈತೆ ಮತ್ತೆ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಅಂತ ಕಷ್ಟ ಏನಿಲ್ಲ ಬರೀ ಕಣ್ಮುಚ್ಕೊಂಡು ನೀವು ಉಸಿರನ್ನ ಗಮನಿಸೋದು ಅಷ್ಟೇನೆ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ನೀವು ತಲೆಗೆ ಹೋಗಿ ತಲೆನಲ್ಲಿ ಹಣೆಯನ್ನ ಗಮನಿಸ್ತಾ ಇರಿ ಆಟೋಮೆಟಿಕ್ಲಿ ನಿಮಗೆ ಎಲ್ಲ ಪೇನ್ ಎಲ್ಲ ಎಷ್ಟೋ ವರ್ಷಗಳಿಂದ ಅದು ಒಳಗಡೆ ಇರೋ ಪೇನ್ ಎಲ್ಲ ರಿಲೀಸ್ ಆಗುತ್ತೆ ಬಾಡಿ ಶಾಂತಿ ಆಗ್ತೈತೆ ಮತ್ತೆ ಎಕ್ಸ್ಟ್ರಾಡಿನರಿ ನಿಮಗೆ ರಿಲೀಫ್ ಸಿಗುತ್ತೆ ಏನು ಚಿಂತೆ ಮಾಡಬೇಕಾಗಿಲ್ಲ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಇದ್ದಾರೆ ನಮಸ್ಕಾರ ಹಲೋ ನಮಸ್ಕಾರ ನಮಸ್ತೆ ಏನ್ ಸಮಸ್ಯೆ ಇದೆ ಕೇಳಿಮ್ಮ ಸರ್ ಇದ್ದಾರೆ ನಮಸ್ತೆ ಡಾಕ್ಟರ್ ನಮಸ್ತೆ ಹೇಳ್ರಮ್ಮ ಅದೇ ಆಕ್ಚುಲಿ ನನಗೆ ಆಸಿಡಿಟಿ ಪ್ರಾಬ್ಲಮ್ ಅಂತ ನಾನು ಅನ್ಕೊಂಡಿರೋದು ಬಟ್ ನಂಗೆ ಗೊತ್ತಾಗ್ತಾ ಇಲ್ಲ ನಾನು 1.5 years ಇಂದ ಸಫರ್ ಮಾಡ್ತಾ ಇದ್ದೀನಿ ನಾನು ಸುಮಾರು ಕಡೆ ಎಲ್ಲ ತುಂಬಾ ಮೆಡಿಸಿನ್ ಮಾಡಿದೆ ಗ್ಯಾಸ್ ಬಜ್ ಒಮೆಕಾಡಿ ಅದು ಇದು ಅಂತ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ಏನು ಯೂಸ್ ಆಗ್ತಾ ಇಲ್ಲ ಬೆಳಗ್ಗೆ ಎಲ್ಲ ಫುಡ್ ಫುಲ್ ಹೊರಗಡೆ ಬರುತ್ತೆ ನಂಗೆ ಚಿಂತೆ ಅದು ಅಸಿಡಿಟಿ ನಮ್ಮ ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ ಒಂದ್ 10 ದಿನ ಒಳಗಡೆ ನಿಮ್ಗೆ ಹೆಂಗ್ ರಿಲೀಫ್ ಸಿಗುತ್ತೆ ನಿಮಗೆ ಮನ್ಸು ಖುಷಿ ಆಗುತ್ತೆ ಸೊ 100% ಬೆಳಗ್ಗೆ ಗ್ಯಾಸ್ಟ್ರೋ ಸಪೋರ್ಟ್ ಅಂತ ಫಸ್ಟ್ 30 ml ಶುರು ಮಾಡಿ 30 ml ಏನೇ ಆಯಿತು ಅಂದರೆ ಮತ್ತೆ 60 ml ಏನು ತಗೊಳ್ಳೋದು ಬೇಕಾಗಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದೇನು ಬೇಕಾಗಿಲ್ಲ ಬೆಳಗ್ಗೆ 30 ml ಈವ್ನಿಂಗ್ 30 ml ಮಧ್ಯಾಹ್ನ 15 ml ಲಿವರ್ ಕೇರು ಸೊ ನಿಮಗೆ ಗೊತ್ತಾಗುತ್ತೆ ನೀವೇನು ಚಿಂತೆ ಮಾಡ್ಕೋಬೇಡ್ರಿ ಸೊ ಎಣ್ಣೆ ಪದಾರ್ಥಗಳು ಸ್ವಲ್ಪ ಅವಾಯ್ಡ್ ಮಾಡಿ ಅಷ್ಟೇ ಮತ್ತಿನ್ನೇನು ಇಲ್ಲ ಧನ್ಯವಾದಗಳು ಮತ್ತೊಬ್ಬರು ಕಾಲರ್ ಇದ್ದಾರೆ ನಮಸ್ಕಾರ ನಮಸ್ಕಾರ ನಾವು ಡಾಕ್ಟರ್ ಹತ್ರ ಮಾತಾಡಬೇಕು ನಮಸ್ಕಾರ ಹೇಳಮ್ಮ
ಮಾತಾಡಿ ಮಾ ಸರ್ ಮಾತನಾಡ್ತಿದ್ದಾರೆ ಪ್ರಶ್ನೆ ಕೇಳಿ ಏನ್ ಸಮಸ್ಯೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳ್ರಮ್ಮ ಹಲೋ ನಮಸ್ತೆ ಕೇಳಿಸ್ತಾ ಹೇಳಮ್ಮ ಏನ್ ಸಮಸ್ಯೆ ನಮ್ಗೆ ಶುಗರ್ ಇದೆ ಸರ್ ಶುಗರ್ ಇದೆ ಆಮೇಲೆ ಇದು ಮಂಡಿ ಕಾಲೆಲ್ಲ ನೋವು ಜಾಸ್ತಿ ಸರಿ ಇನ್ ಬೇರೆ ಇನ್ನೇನಿಲ್ಲ ಕೈ ಕಾಲು ನೋವು ಗ್ಯಾಸ್ಟ್ರಿಕ್ ಹೋದೆ ಆಮೇಲೆ ಇದು ಅಮೃತ ಮೋನಿ ತಗತಾ ಇದ್ದೀನಿ ಒಂದ್ ಹದಿನೈದು ಸರಿ ಅಮ್ಮ ಡಯಾಬಿಟಿಸ್ ಇದಕ್ಕೆ ಇದಕ್ಕೆ ಏನು ಡಯಾಬಿಟಿಸ್ಗೆ ಶುಗರ್ ಕೇರು ಆಮೇಲೆ ಇದು ಯಾವುದು ಕಾರ್ಡಿಯೋವಾಸ್ಕ್ಯುಲರ್ ಕೇರು ಸೊ ಮತ್ತೆ ಮಧ್ಯಾಹ್ನ ಇದು ರೀನಲ್ ಕೇರು ಮತ್ತೆ ಈವ್ನಿಂಗ್ ಇಮ್ಯೂನ್ ಕೇರು ಮತ್ತೆ ಕಾರ್ಡಿಯೋವಾಸ್ಕ್ಯುಲರ್ ಕೇರ್ ತಗೊಂಡ್ರೆ ಡಯಾಬಿಟಿಸ್ ಸರಿ ಹೋಗುತ್ತೆ ಅವ್ರಿಗೆ ಜಾಯಿಂಟ್ ಪೇನ್ಗೂ ಸರಿ ಹೋಗುತ್ತೆ ಸೊ ಯಾರಿಗೆ ಡಯಾಬಿಟಿಸ್ ಇದೆಯೋ ಅವರು ಆ ಪ್ರೋಟೋಕಾಲ್ ಅಲ್ಲಿ ಆ ಔಷಧಿ ತಗೊಂಡ್ರೆ ಜಾಯಿಂಟ್ ಪೇನ್ ಹೊರಟೋಗುತ್ತೆ ಯಾರು ಜಾಯಿಂಟ್ ಪೇನ್ ಇದೆಯೋ ಅವ್ರಿಗೇನಾದ್ರು ಶುಗರ್ ಇದ್ದು ಜಾಯಿಂಟ್ ಪೇನ್ ತಗೊಂಡ್ರೆ ಅದು ಹೊರಟೋಗುತ್ತೆ ಅದರಿಂದ ಇವ್ರ ಗಮನದಲ್ಲಿ ಏನ್ ಇಟ್ಕೊಬೇಕು ಅಂತಂದ್ರೆ ಒಂದು ವೇಳೆ ಜಾಯಿಂಟ್ ಪೇನ್ ಇದ್ದವರು ಶುಗರ್ಗೆ ಮೆಡಿಸಿನ್ ತಗೊಂಡು ಅದ್ರ ಎಳ್ಳೆ ಇಲ್ಲ ಅಂದ್ರೆ ಸುಸ್ತಾಗ್ಬಿಡ್ತೈತೆ ಯಾಕೆಂದ್ರೆ ಶುಗರ್ ನಾರ್ಮಲ್ ಪ್ಯಾಂಕ್ರಿಯಸ್ ಕೆಲಸ ಮಾಡಕ್ ಇರ್ತೈತೆ ಸೊ ಅವಾಗ ಹೈಪೋಗ್ಲೈಸಿಮಿಯಾ ಆಗ್ತದೆ ಆದ್ರಿಂದ ಆ ಶುಗರ್ ಮೆಡಿಸಿನ್ ಸ್ಲೋ ಆಗಿ ಡೌನ್ ಮಾಡ್ಬೇಕಾಗ್ತೈತೆ ಓಕೆ 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 ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ ನಮಸ್ಕಾರ ಹಲೋ ನಮಸ್ಕಾರ ಮೇಡಮ್ ಪ್ರಶ್ನೆ ಕೇಳಿ ಏನ್ ಸಮಸ್ಯೆ ಇದೆ ನಮಸ್ತೆ ಸರ್ ನನ್ನ ಹೆಸರು ಸುಹೇಬ್ ಅಂತ ನಮಸ್ತೆ ಹೇಳಿ ದಾವಣಗೆರೆಯಿಂದ ಮಾತಾಡ್ತಿದ್ದೀನಿ ನನಗೆ GERD ಪ್ರಾಬ್ಲಮ್ ಇದೆ ಸರ್ 5 ಇಯರ್ಸ್ ಇಂದ ಸೊ ಗ್ಯಾಸ್ಟ್ರೋ ಇಸೋಫೆಗಸ್ ರಿಫ್ಲೆಕ್ಸ್ ಡಿಸೀಸ್ ಓಕೆ 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 ಸೊ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಬರ್ಕೊಳ್ರಿ ಬೆಳಗ್ಗೆ S6 S4 S5 ಅದು ಅವರೆಲ್ಲ ಹೇಳ್ತಾರೆ ಹಿಂಗೆ ಇದು ಹೇಳಿದರೆ ಸರ್ ಅಂತ ಹೇಳಿದರೆ ಮತ್ತೆ ಮಧ್ಯಾಹ್ನ S4 ಆ್ಯಂಡ್ S5 ಮತ್ತೆ ಈವ್ನಿಂಗು S6 S3 S7 ಸಾರಿ S6 S4 S5 ಓಕೆ ಇದು ನೀವು ಅದನ್ನ ಕರೆಕ್ಟ್ ಆಗಿ ಹೇಳ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸ್ ನೀವು ನೋಡಬಹುದು ನನಗಂತೂ ಕಾನ್ಫಿಡೆನ್ಸ್ ಇದೆ ಸೊ ಅದ್ರ ಜೊತೆನಲ್ಲಿ ಇದು ಅಗಸೆ ಮಜ್ಜಿಗೆ 2 ಸರಿ ತಗೊಂಡಿಲ್ರಿ ಸೊ ನಂತರ ಬಾಳೆದಿಂಡ ರಸ ತಗೊಳ್ಳಿ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವಿಶೇಷವಾದಂತಹ ಔಷಧೀಯ ಗುಣಗಳುಳ್ಳಂತಹ ಮಿರಾಕಲ್ ಪ್ರಾಡಕ್ಟ್ಸ್ ಅನ್ನ ಕುರಿತಾಗಿ ಮತ್ತೊಬ್ರು ಅವರ ಅಭಿಪ್ರಾಯವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಅದಕ್ಕೂ ಮುಂಚೆ MSc ಮಾಡ್ಕೊಂಡಿದ್ದೀನಿ ಕ್ಲಿನಿಕ್ ಇಟ್ಟಿದ್ದೀನಿ ಎರಡು ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ನಾನು ಅಂತ ವರ್ಕ್ ಮಾಡ್ತಾರೆ ವೆರಿ ಗ್ರೇಟ್ ಇಬ್ಬರು ಡಾಕ್ಟರ್ ಸಿದ್ಧ ಡಾಕ್ಟರ್ಗಳು ಇಬ್ಬರು ವರ್ಕ್ ಮಾಡ್ತಾರೆ ನಾನು ಎಲ್ಲ ತರ ಟ್ರೀಟ್ಮೆಂಟ್ ಆಯ್ತು ಫ್ಯಾಟಿ ಲಿವರ್ಗೆ ಯಾವ ಗ್ರೇಡ್ ಇತ್ತು ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು ಆಮೇಲೆ ಎಲ್ಲ ತರ ಮಾಡಿ ನನಗೆ ಸಕ್ಸಸ್ ಆಗ್ಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಶ್ರೀಧರ್ ಏಜ್ ಎಷ್ಟು 48 ನಾನು ಯೋಗ ಮಾಡಿದೆ ಎಲ್ಲ ತರ ಮಾಡಿದೆ ಅದು ಕಡಿಮೆನೇ ಆಗ್ಲಿಲ್ಲ ಅವಾಗ ಆ ನೇರ ಥೆರಪಿ ಅಂತ ಇತ್ತು ಅದು ಒಂದು ತಿಂಗಳ ಟ್ರೀಟ್ಮೆಂಟ್ ನನಗೆ ಏನು ಅನ್ಸಲಿಲ್ಲ ಒಂದ್ಸಲ ಲಿವರ್ ಮಾಡಿ ಫುಲ್ ಚೆಕ್ ಮಾಡಿಸ್ದಾಗ ಫ್ಯಾಟಿ ಲಿವರ್ ಇದೆ ಇನ್ನ ಹೀಗೆ ಬಿಟ್ಟರೆ ಲಿವರ್ ಸೀರಿಯಸ್ ಏನು ಆಗ್ಬಿಡುತ್ತಂದ್ರೆ ಲಿವರ್ ಹೋಯ್ತಂದ್ರೆ ಟೋಟಲ್ ಡ್ಯಾಮೇಜ್ ಬಾಡಿ ಆಗ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಹಿಂಗೆ ತುಂಬಾ ಇದಾಯ್ತು ನಮ್ಮ ಫ್ರೆಂಡ್ ಹೇಳಿದಾಗ ನಿಮ್ಮನ್ನ ಕೆರಡೆ ಇರೋರು ಶ್ವೇತನ ಭೇಟಿ ಅದಕ್ಕ ಅವರು ಫಸ್ಟ್ ಬೆಳಿಗ್ಗೆ ಎತ್ತಿ ಹಳ್ಳಿ ಮರದ ಎಲೆ ಆಮೇಲೆ ನಿಮ್ ಅದು ತಟ್ಟಿಯಲ್ಲಿ ಜ್ಯೂಸ್ ಕೊಡ್ತೀನಿ ಅದಾದ್ಮೇಲೆ ನಿಮ್ ಮಿರಾಕಲ್ ಡ್ರಿಂಕ್ಸ್ ತಗೊಂಡ್ರಿ ತಗೊಂಡಾದ್ಮೇಲೆ ಮೆಂತ್ಯೆ ಎರಡು ಬೆಳ್ಳುಳ್ಳಿ ಆಮೇಲೆ ಶುಂಠಿ ತಿಂದಾದ್ಮೇಲೆ ಅಗಸೆ ಮಜ್ಜಿಗೆ ಕುಡಿತೀನಿ ಸೇಮ್ ಅದೇ ತರ ಸಾಯಂಕಾಲ ಸಾಯಂಕಾಲ 15 ದಿವಸಕ್ಕೆ ನಾ ಬಾಳೆ ತಿಂಡಿ ರಸ ಕ್ಲಾಮಂತಲಿಲ್ಲ ನಂಗೆ ಇದು ನೋಡ್ಲಿಲ್ಲ ಲಾಸ್ಟ್ ಟೈಮ್ ನಾನು ಭೇಟಿ ಆದಾಗ ನೀವು ಹೇಳಿದ್ಮೇಲೆ ಹತ್ತು ತಗೊಂಡು ಒಂದು 2 ದಿವಸಕ್ಕೆ ಚೆಕ್ ಮಾಡಿಸ್ತೇವೆ ಗ್ರೇಡ್ 2 ಇದ್ದಿದ್ದ ಗ್ರೇಡ್ 1 ಇತ್ತು ಅದನ್ನೊಂದು 5 ದಿವಸ ಮಿಸ್ ಮಾಡಿದ್ದೀನಿ 15 ದಿವಸ 5 ದಿವಸ ಮಿಸ್ ಮಾಡಿದ್ದೀನಿ ಯಾಕಂದ್ರೆ ನಂದು ನಮ್ಮ ಮಿಸ್ಸಸ್ ಬಂದು ಶಿವಮೊಗ್ಗದಲ್ಲಿ ಇರೋದು ಆಗಾಗ ಓದ್ತಾ ಇರ್ತೀನಿ ಮರ್ತಾ ಹೋಗ್ತೀನಿ ಹೀಗಾಗಿ ತುಂಬಾ ಹ್ಯಾಪಿ ಆಗಿತ್ತು ವೆರಿ ಗುಡ್ ಥ್ಯಾಂಕ್ಸ್ ಯಾಕೆಂದ್ರೆ ವರ್ಲ್ಡ್ ಅಲ್ಲಿ ಫ್ಯಾಟಿ ಲಿವರ್ಗೆ ಮೆಡಿಸಿನ್ ಇಲ್ಲ ಇಲ್ಲ ಅದಕ್ಕೆ ನೀವು ಹೇಳಿದ ತಕ್ಷಣ ಏನ್ ಗೊತ್ತಾ ನಾನು ರಿಪೋರ್ಟ್ ತರಬೇಕು ಮತ್ತೇನಂದ್ರೆ ವರ್ಲ್ಡ್ ವೈಡ್ ಯಾರು ಪೀಪಲ್ ಸಫರ್ ಪಡ್ತಾರೆ ಅವ್ರದ್ದು ಹೋಪ್ಸ್ ಬೇಕಲ್ಲ ನನ್ನ ಉದ್ದೇಶ ಏನಂದ್ರೆ ಫಸ್ಟ್ ಡಾಕ್ಟರ್ ಚೀಟ್ ಮಾಡ್ತಾ ಇದ್ದಾರೆ ಸರ್ ನನ್ಗೆ ಗೊತ್ತಿದೆ
ಯಾಕಂದ್ರೆ ಇವ್ರು ಬಂದಿರಷ್ಟ ಇವ್ರು ಮೆಂಟಲಿ ಏನೋ ಒಂದು ಹಾಕ್ಬಿಟ್ಟು ಹೋಯ್ತಾ ಸರಿ ಹೋಗಲ್ಲ ಅಂತ ಇವ್ರ ಕಾನ್ಸೆಪ್ಟ್ ತುಂಬಿಡ್ತಾರೆ. ನಾನು ತಪ್ಪಸಿದ್ರೆ ನಾನು ಇರೋದು ಪ್ಯಾಕ್ ಸರಿ ಆಗಲ್ಲ ಇದು ತೋಡ್ರಿ ನೋಡೋಣ ಅಂತ ಹೇಳ್ತಾರೆ ಅವ್ರು ಅದ್ರಲ್ಲೇ ಕೊರಗ್ತಾ ಇರ್ತಾರೆ. ನೋಡಿದ್ರಲ್ವಾ ವೀಕ್ಷಕರೇ, ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಎಷ್ಟೋ ಜನ ಅಲ್ಲೇ 50% ಹೋಪನ್ನು ಬಿಟ್ಟುಬಿಡ್ತಾರೆ, ನಮ್ಮ ಜೀವನ ಇಲ್ಲಿಗೆ ಮುಗಿತಾ ಇದೆ, ಅಂತ್ಯ ಆಗ್ತಾ ಇದೆ ಎನ್ನುವಂಥ ಭಯದಿಂದ ಬಾಳ್ತಾ ಇರ್ತಾರೆ. ಇವರು ಸಾಕಷ್ಟು ರೀತಿಯಾದಂತಹ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ನಂತರ ಈ ಒಂದು ಮಿರಾಕಲ್ ಡ್ರಿಂಕ್ಸ್ನ ಪ್ರಾಡಕ್ಟ್ಸನ್ನು ತೆಗೆದುಕೊಂಡಿದ್ದಾರೆ. ಸರ್, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡಿ. ಫಸ್ಟ್ ಆಫ್ ಆಲ್ ಏನಂತಂದರೆ, ನಮ್ಮಲ್ಲಿ ತನಗೆ ಪ್ರಾಬ್ಲಮ್ ಬಂದಾಗ ತಾನು ಯಾವುದೇ ಡಾಕ್ಟರ್ ಇರಲಿ ಆಲ್ಟರ್ನೇಟಿವ್ ಬರ್ತೀವಿ. ಅಲೋಪತಿಕ್ ಇರಲಿ, ಆಯುರ್ವೇದಿಕ್ ಇರಲಿ, ಅಥವಾ ಇದಿರಲಿ, ಕೆಲವೊಂದು ವೇಳೆ ಸಡನ್ ರಿಯಾಕ್ಷನ್ ಆಗುತ್ತೆ ಒಂದೊಂದು ಟೈಮು, ಏ ಆಯುರ್ವೇದ ಅಂದರೆ ಏನು, ಅದರಲ್ಲಿ ಮೆಟಲ್ಸ್ ಇರುತ್ತೆ ಇದಿರುತ್ತೆ ಅಂತ. ಬಟ್ ತನಗೆ ಪ್ರಾಬ್ಲಮ್ ಬಂದಾಗ ಮಾತ್ರ ಅದೇನು ಆಲ್ಟರ್ನೇಟಿವ್ಸ್ ಏನು ಅಂತ ಆಟೋಮೆಟಿಕ್ಲಿ ಬರ್ತಾರೆ. ಸೊ ಈಗ ಇವರು ಹೀ ಹಿಮ್ಸೆಲ್ಫ್ ಈಸ್ ದಟ್ ಪ್ರೊಫೆಷನ್, ಆಮೇಲೆ ಇವರ ಅಂಡರ್ನಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಸೊ ಆದರೂ ಅವರಿಗೆ ಆಗಿರಲಿಲ್ಲ ಅಂದ್ರೆ, ಈಗ ನಾನೇನು ನಮ್ಮಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆಗಿದ್ರಿಂದ ಆ ಒಂದು ಅಲೋಪತಿಕ್ ಸೈನ್ಸ್ ನ ಪ್ರೋಟೋಕಾಲ್ ತಗೊಂಡು ಅದರ ಸ್ಥಾನದಲ್ಲಿ ಈ ಆಯುರ್ವೇದಿಕ್ ಮೆಡಿಸನ್ ಇಟ್ಟೆ, ಸಕ್ಸಸ್ ಆಯಿತು. ಅದನ್ನೇ ಪ್ಲಾನ್ ಮಾಡ್ಕೊಂಡು ಬೇರೆ ಬೇರೆ ಮಾಡಿದಕ್ಕೆ ಇದು ಸಕ್ಸಸ್ ಆಗಿದೆ. ಸೊ ಯಾರು ಏನೇ ಲಿವರ್ ಪ್ರಾಬ್ಲಮ್ ಇರಲಿ, ಈ ತಲೆಯಲ್ಲಿ ಒಂದು ಹುಳು ಇದೆಯಲ್ಲ ಆ ಹುಳನ್ ತೆಗೆದಾಕ್ಬಿಡ್ಬೇಕು. ಲಿವರ್ ಪ್ರಾಬ್ಲಮ್ ಬಂದಿದ ತಕ್ಷಣ ಆ ಹುಳನ್ ತೆಗೆದಾಕ್ಬಿಡ್ಬೇಕು. 100% ನಮ್ಮ ಆಯುರ್ವೇದದಲ್ಲಿ ಪವರ್ ಇದೆ. ಸಾಮಾನ್ಯವಾಗಿ ಡಿ ಅಡಿಕ್ಷನ್ ಅನ್ನುವಂಥ ಪದವನ್ನ ನಾವು ಕೇಳೇ ಇರ್ತೀವಿ. ತುಂಬಾ ಜನ ಈ ತರ ಹೊರಗಡೆ ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿರ್ತಾರೆ, ಧೂಮಪಾನ, ಮದ್ಯಪಾನ ಅಥವಾ ಇನ್ನಿತರ ಯಾವುದೋ ಚಟದಿಂದ ಲಿವರ್ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಇದಕ್ಕೇನ್ ಮಾಡಬಹುದು? ಸಿ, ನನಗೆ ಒಂದು ತಮಾಷೆ, ಹೆಣ್ಮಕ್ಳು ಬರ್ತಾರೆ ಗಂಡದ ಬಗ್ಗೆ ಏನ್ ಸರ್ ಹೆಂಗೆ. ರೀಸೆಂಟ್ ಎಕ್ಸಾಂಪಲ್ಲು ಇದು ಆಸಂದ ಹೇಳ್ತೀನಿ. ಸೊ ಅವರು, ನಾನು ಹೇಳಿದೆ ನೋಡಪ್ಪ ನಿನ್ನ ಲಿವರ್ ಒಳಗೆ ನಿಮ್ಮ ಹೆಂಡತಿನೂ ಬರಲ್ಲ ಮಕ್ಕಳು ಬರಲ್ಲ, ಹೆಂಡತಿ ಪಕ್ಕದಲ್ಲೇ ಇದ್ದಾರೆ, ನೋಡಿ ಸರ್ ನನ್ನ ಹೆಂಡತಿನೇ ಡೈಲಿ ಫೈಟಿಂಗ್ ಮಾಡ್ತಾರೆ, ಅದಕ್ಕೆ ನಾನು ಕುಡ್ಕೊಂಡು ಇದು ಮಾಡೋದು, ನಾನು ಬಿಸ್ನೆಸ್ ಕೇರಳದಲ್ಲಿ ಮಾಡಿದೆ ಫೇಲ್ಯೂರ್ ಆಯಿತು ಹಂಗೆ ಹಿಂಗೆ ಅಂತ. ಮತ್ತೆ ಕೌನ್ಸಿಲಿಂಗ್ ಮಾಡಿದೆ, ಕಳಿಸ್ದೆ, ಒಂದು ತಿಂಗಳು ಆದ್ಮೇಲೆ ಬಂದ್ರು ಡ್ರಿಂಕ್ಸ್ ಬಿಟ್ಬಿಟ್ಟಿದ್ದಾರಂತೆ. ವಿತ್ ಅಗೇನ್ ವೈಫ್ ಜೊತೆನಲ್ಲಿ ಬಂದ್ರು ಒಂದು ಕೌನ್ಸಿಲಿಂಗ್ಗೆ. ಸರ್ ಇವಾಗ ಇವ್ರು ತಗೊಳ್ತಾ ಇಲ್ಲ, ಹೆಂಡತಿನೇ ಹೇಳಿದ್ರು, ಮೊದ್ಲು ಹೆಂಡತಿ ಕಂಪ್ಲೇಂಟ್ ಮಾಡಿದ್ರು. ಸೊ ಇವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ಇದು ತಗೊಳಿದ್ರೆ ಹೆಂಗೆ ಅವ್ರು ಬಿಟ್ಟು ನನಗಂತೂ ಆಶ್ಚರ್ಯ ಅನ್ಸುತ್ತೆ. ಆ ರೀತಿ ಒಂದು ಕೇಸ್ ಅಲ್ಲ, ಸುಮಾರು ಕೇಸಸ್ ನೋಡಿದ್ದೀನಿ ಅಂತ ರೀತಿ ಇದು ಕೆಲಸ ಮಾಡ್ತೈತೆ. ಅದು ಹೇಗೆ ಅಂದ್ರೆ, ಲಿವರ್ ಅನ್ನೋದು ಪವರ್ ಹೌಸ್, ನಮ್ಮ ಬಾಡಿನಲ್ಲಿ ಅದನ್ನ ಬಿಗ್ಗೆಸ್ಟ್ ಆರ್ಗನ್ ಅಂತಾರೆ. ಅದನ್ನ ನಾವು ಇದು ಕನ್ನಡಿ ಇದ್ದಂಗೆ ಅದನ್ನ ನಾವು ಕರೆಕ್ಟ್ ಆಗಿ ಪ್ರೊಟೆಕ್ಟ್ ಮಾಡಿಬಿಟ್ರೆ ಎಲ್ಲಾ ಆರ್ಗನ್ಸ್ಗೂ ಅದು ಆಟೋಮೆಟಿಕ್ಲಿ ಒಂದು ಇದು ಮಾಡ್ತೇನೆ, ಅದು ಮತ್ತೆ ಹಾರ್ಟ್. ಸೊ ಹಂಗಿದ ಮೇಲೆ ಕಿಡ್ನಿನೂ ಒಳ್ಳೇದು ಸುಮಾರು ಇದು, ಆದ್ರೂ ಅದನ್ನ ಪವರ್ ಹೌಸ್ ಅಂತ ಹೇಳ್ತಾರೆ. ಈಗ ನಾನು ಮಾಡಿರೋದ್ರಲ್ಲಿ ಅದರಲ್ಲಿ ಏನ್ ಫ್ಯಾಟ್ ಲೇಯರ್ ಇದೆ ಅದನ್ನ ಮುಚ್ಕೊಂಡಿದೆ, ಅದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಅದು ಸ್ಲೋ ಆಗಿ ಬಹುಶಃ ಅದೆಲ್ಲ ತೆಗೆದು ಬರ್ತದೆ ಅಂತ ಹೇಳ್ತಾರೆ, ಹೇಳ್ಬಹುದು. ಇಲ್ಲ ಅಂತಂದ್ರೆ ಆ ರಿಪೋರ್ಟ್ಸ್ ಹೆಂಗ್ ಬರುತ್ತೆ, ಮೊದಲದು SGPT SGOT ಬ್ರಿಲಿನ್ ಬಿಫೋರ್ ಅಂಡ್ ಆಫ್ಟರ್ ನೋಡಕ್ ಹೋದ್ರೆ ಯು ಕೆನಾಟ್ ಇಮ್ಯಾಜಿನ್ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಸರ್, ಒಟ್ಟಾರೆಯಾಗಿ ಯಾವೆಲ್ಲ ಕಾಯಿಲೆಗಳಿಗೆ ಈ ಮಿರಾಕಲ್ ಡ್ರಿಂಕ್ಸ್ ಅನ್ನುವಂಥ ಪ್ರಾಡಕ್ಟ್ ನೋಡಿ, ನಾನು ಹೇಳೋದು ಏನು ಗೊತ್ತಾ, ಮೂರು ಕ್ಯಾಟಗರಿ ಮಾಡಿದ್ದೀನಿ. ಒಂದು ಕ್ಯಾನ್ಸರ್ ಮತ್ತೆ ಆಟೋ ಇಮ್ಯೂನ್ ಡಿಸೀಸ್ದು ಎರಡು ಕ್ಯಾಟಗರಿ, ಅದಲ್ಲದೆ ಎಲ್ಲಾ ಕ್ಯಾಟಗರಿ. ಆಟೋ ಇಮ್ಯೂನ್ ಡಿಸೀಸಸ್ ಕ್ಯಾನ್ಸರ್ ಅಲ್ಲಿ 10 ಜನಕ್ಕೆ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 5-6 ಜನಕ್ಕೆ ಒಳ್ಳೆ ರಿಲೀಫ್ ಸಿಗುತ್ತೆ. ಅದಲ್ಲದೆ ಬೇರೆ ಏನೇ ಇರಲಿ 10-8-9 ರಿಲೀಫ್ ಸಿಗುತ್ತೆ. ಅಂದ್ರೆ ಆರಾಮಾಗಿ ಅವ್ರ ತಲೆ ಕೆಡಿಸ್ಕೊಳ್ಳೋದು ಬೇಕಾಗೇನೆ ಇಲ್ಲ. ಕಿಡ್ನಿ ಫೇಲ್ಯೂರ್ ಆಗಿದ್ದ ತಲೆ ಕೆಡಿಸ್ಕೊಳಂಗಿಲ್ಲ. ಹಾರ್ಟ್ದು ಇನ್ಕ್ಲೂಡಿಂಗ್ ಕೊರೋನರಿ ಆರ್ಟರಿ ಡಿಸೀಸ್, ಅದು ಹಾರ್ಟ್ ಒಳಗಡೆ ಹೋಗೋ ಇದು ಆರ್ಟ್ರೀಸ್ದು ಏನಾದರೂ ನ್ಯಾರೋ ಆಗಿ ಬ್ಲಡ್ ಲೀಕ್ ಆಗಿದ್ರು ಚಿಂತೆ ಮಾಡಂಗಿಲ್ಲ, ಹಾರ್ಟ್ ತೂತ್ ಇದ್ರೂ ಚಿಂತೆ ಮಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಇದು ಮಾಡುತ್ತೆ. ದಿನನಿತ್ಯ ಕಾಡುವಂತಹ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯನ್ನ ಕುರಿತಾಗಿ, ಅದೇ ಭಯಾನಕ ಸಮಸ್ಯೆ ಆಗಿ ಎಲ್ರಿಗೂ ಒಂದು ಪ್ರಶ್ನೆ ಆಗಿದ್ದ ಲಿವರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರೆ, ತಮಗೆ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಮಿರಾಕಲ್ ರಿಂಗ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.